ಹಾಸನ ಜಿಲ್ಲೆಯ ಅತ್ಯಧಿಕ ಪ್ರಸಾರವುಳ್ಳ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಮುಖ್ಯಾಂಶಗಳು. ಸುಮ್ಮನೆ ಗುದ್ದಲಿ ಪೂಜೆ ಮಾಡುವುದಕ್ಕೆ ನಾನು ಅವಿವೇಕಿ ಅಲ್ಲ. ಕಾಂಗ್ರೆಸ್ ಪುಡಿ ರಾಜಕಾರಣಿಗಳು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಶಾಸಕ ಲಿಂಗೇಶ್ ಕಿಡಿ. ಹಾಸನ ವಿಧಾನಸಭಾ ಕ್ಷೇತ್ರ ಗೊಂದಲಮಯವಾಗಿದ್ದು ಮುಂಬರುವ ಚುನಾವಣೆಯಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟ್ ನೀಡುವಂತೆ ಬಿಕೆ ರಂಗಸ್ವಾಮಿ ಮನವಿ. ಬಾಲಮಂದಿರದ ಕಟ್ಟಡ ಶಿಥಿಲಗೊಂಡಿದ್ದು ಕೂಡಲೇ ಮಕ್ಕಳನ್ನು ಸ್ಥಳಾಂತರ ಮಾಡುವಂತೆ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಪರಿಶಿಷ್ಟ ಜಾತಿ ಸಮುದಾಯದ ಒಕ್ಕೂಟದ ವತಿಯಿಂದ ಜನವರಿ 1ರಂದು ಐತಿಹಾಸಿಕ ಭೀಮಾ ಕೋರೆಂಗಾ ವಿಜಯೋತ್ಸವ ಕಾರ್ಯಕ್ರಮ. ವಾರ್ತೆಗಳ ವಿವರ. ಸುಮ್ಮನೆ ಗುದ್ದಲಿ ಪೂಜೆ ಮಾಡುವುದಕ್ಕೆ ನಾನು ಅವಿವೇಕಿ ಅಲ್ಲ. ಎಲ್ಲಿ ಅನುದಾನ ನೀಡಿದ್ದೇನೆಯೋ ಅಲ್ಲೇ ಪೂಜೆ ಮಾಡಿದ್ದೇನೆ. ಸಹಿಸದ ಕಾಂಗ್ರೆಸ್ ಪುಡಿ ರಾಜಕಾರಣಿಗಳು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾರೆ ಎಂದು ಶಾಸಕ ಲಿಂಗೇಶ್ ಕಿಡಿಕಾರಿದ್ದಾರೆ. ಬೇಲೂರು ಪಟ್ಟಣದ ಸಮೀಪವಿರುವ ಹೊಸ ಉತ್ಪಾದನಹಳ್ಳಿ ಗ್ರಾಮದ ಸಿಮೆಂಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದರು. ಕೆಲ ಕಾಂಗ್ರೆಸ್ ಮತ್ತು ಬಿಜೆಪಿಯ ರಾಜಕಾರಣಿಗಳು ನಿತ್ಯ ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಾ ಕೇವಲ ಶಾಸಕರು ಗುದ್ದಲಿ ಪೂಜೆ ಮಾಡಿ ಬರುತ್ತಿದ್ದಾರೆಯೇ, ಯಾವುದೇ ಅನುದಾನ ತಂದಿಲ್ಲ ಎಂದು ಹೇಳುತ್ತಿರುವವರಿಗೆ ನಾಚಿಕೆಯಾಗಬೇಕು. ನಾನು ಅವಿವೇಕಿ ಅಲ್ಲ. ಸುಮ್ಮನೆ ಹೋಗಿ ಗುದ್ದಲಿ ಪೂಜೆ ಮಾಡಿ ಬರುವುದಕ್ಕೆ ಈಗಾಗಲೇ ನಾನು ದಾಖಲೆ ಸಮೇತ ಸುದ್ದಿಗಾರರೊಂದಿಗೆ ತಿಳಿಸಿದ್ದೇನೆ. ಎಲ್ಲಿ ಅನುದಾನ ನೀಡಿದ್ದೇನೆ ಅಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ. ಕ್ಷೇತ್ರದಲ್ಲಿ ಶಾಸಕ ಆದ ದಿನದಿಂದ ಇಲ್ಲಿಯವರೆಗೂ ಸುಮಾರು 1800 ಕೋಟಿಗೂ ಅಧಿಕ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದರು. ತಾಲೂಕಿನಲ್ಲಿ ಪ್ರತಿ ಹಳ್ಳಿಗಳಿಗೆ ಟ್ಯಾಂಕ್ ನಿರ್ಮಾಣದ ಜೊತೆಗೆ ಅಂಬೇಡ್ಕರ್ ಸಮುದಾಯ ಭವನಗಳು, ಸಿಮೆಂಟ್ ರಸ್ತೆ, ಚರಂಡಿಗಳು ಸೇರಿದಂತೆ ಇತರೆ ಅಭಿವೃದ್ಧಿಗಳನ್ನು ಮಾಡಿದ್ದೇನೆ. ಇತ್ತೀಚೆಗೆ ಬಂದ ಕಾಂಗ್ರೆಸ್ ಮತ್ತು ಬಿಜೆಪಿ ರಾಜಕಾರಣಿಗಳು ಹಲವಾರು ರೀತಿಯನ್ನು ದುಡ್ಡು ಹೊಡೆದು ಮತದಾರರಿಗೆ ಸೀರೆ, ಕ್ಯಾಲೆಂಡರ್, ಗಡಿಯಾರ, ಕೆಲವು ಆಮಿಷಗಳೊಂದಿಗೆ ಮಂಜುನಾಥ ಸ್ವಾಮಿಯವರ ಫೋಟೋದೊಂದಿಗೆ ಹಣ ನೀಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ನೋಡುತ್ತಿದ್ದಾರೆ ಎಂದರು. ಅದಲ್ಲದೆ ಇದೇ ಊರಿನ ಪುಡಿ ರಾಜಕಾರಣಿಯೊಬ್ಬ ಕಳೆದ ಅವಧಿಯಲ್ಲಿ 5 ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಏನು ಮಾಡಿದ್ದಾರೆ ಎಂದು ನೋಡಿದರೆ ತಿಳಿಯುತ್ತದೆ ಎಂದರು. ಇದೇ ಸಂದರ್ಭ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಮಾತನಾಡಿ, ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ಶಾಸಕರು ಹೆಚ್ಚಿನ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಸಂಸದರು ಮತ್ತು ಶಾಸಕರ ಅನುದಾನದಲ್ಲಿ ಹೊಸ ಉತ್ಪಾದನಹಳ್ಳಿ ಗ್ರಾಮಕ್ಕೆ 1 ಕೋಟಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಹಣ ನೀಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್, ಸನ್ಯಾಸಿಹಳ್ಳಿ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಕುಮಾರ್, ವಾಸು, ಚಂದು, ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ಜಿಲ್ಲಾಧ್ಯಕ್ಷನಾಗಿ ಈ ತಾಲೂಕಿನ ಕೊಡುಗೆ ಏನು, ಎಷ್ಟು ರೂಪಾಯಿ ಗ್ರಾಂಟ್ ಅನ್ನು ಈ ತಾಲೂಕಿಗೆ ತಂದು ಕೊಟ್ಟಿದ್ದಾರೆ, ಈ ಮಟ್ಟ ಬಂತಲ್ರಿ ರಾಜಕಾರಣ. ಕ್ಯಾಲೆಂಡರ್ ಅಂಚಾತು, ಗಡಿಯಾರ ಅಂಚಾತು, ಸೀರೆ ಅಂಚಾತು, ಈಗ ಅಲ್ಲೇ ಧೋತಿ ಶರ್ಟ್ ಗಂಡಸರು ಬೇಜಾರು ಮಾಡ್ಕೊಂಡಾರೆ ಅಂತ. ಅದಾಗಿ ಮತ್ತೆ ಬರ್ತೋಗುತ್ತೆ ಅಂತ 10-10 ಲೀಟ್ರ್ ಕುಕ್ಕರ್ ಬರುತ್ತೆ. ಸತ್ಯ, ಅದ್ರಾಗ ಏನು ಎರಡು ಮಾತಿಲ್ಲ. ಎಲೆಕ್ಷನ್ ಟೈಮ್ ಮತ್ತೆ ಕವರ್ ಅಲ್ಲಿ ಇಟ್ಟು ಕೊಡಕ್ ಮಾಡಿದ್ದಾರೆ ಪುಣ್ಯ ತುಂಬ ಕೊಡ್ಲಿ. ಇದೆಲ್ಲ ಮಾಡಿದ್ರೆ ಇಸ್ಕಟ್ ಅದೇ ಪ್ರಶ್ನೆ. ಅವ್ರದ್ದೇನು ಸೆಂಟಿಮೆಂಟಲ್ ಓಟ್ ತಾಕ್ಬೇಕು ಅಂತ ಅದ್ರ ಜೊತೆ ಮಂಜಾಸ್ವಾಮಿ ಫೋಟೋ ಇಡೋದು. ಪ್ರಜ್ಞಾವಂತರಿದ್ದಾರೆ ಬೇಲೂರು ತಾಲೂಕಿನ ಜನತೆ. ನಮಗೆ ಗಂಡಸಿ ಎತ್ತಾಗಲಿ ದುದ್ದ ಎತ್ತಾಗಲಿ ಬೇಕಾಗಿಲ್ಲ. ಇಲ್ಲೂ ಸಹ ಅನೇಕ ಜನ ಹುಡುಗರು ಯುವಕರು ಲಿಂಗೇಶನ್ ಹೋದ್ರೂ ಸಹ ಈ ತಾಲೂಕನ ಆಳ್ತಕ್ಕಂತ ಶಕ್ತಿ ಈ ಜನತೆ, ಈ ಬೇಲೂರು ತಾಲೂಕಿನ ಮಹಾತಾಯರು ಮಕ್ಕಳನ್ನ ಹಡ್ದಿದ್ದಾರೆ, ವಿದ್ಯಾವಂತರಿದ್ದಾರೆ. ನಮಗೆ ಗಂಡಸಿ ಓರೆ ಆಗಲಿ ದುದ್ದುದ ಓರೆ ಆಗಲಿ ಬೇಕಾಗಿಲ್ಲ. ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಇನ್ನೊಬ್ರು ಪುಣ್ಯ ತುಂಬಿದ್ದಾರೆ, ಟಿಕೆಟ್ ಕೇಳದೆ ತಪ್ಪೆ, ಬೇಡ ಕಣ್ರಪ್ಪ ನಮಗೆ ಕೊಡಿ ಅಂತ ಇನ್ನೊಂದು ಯಾರೋ ಒಂದು ಟೀಮು ಹೋಗಿ ಕೇಳೋ ಸಹಜ. ಸಂಜೆ ಹೊತ್ತಿಗೆ ಮ್ಯಾನ್ ಹ್ಯಾಂಡ್ಲು ಮಾಡ್ತಾರಲ್ರಿ ಎಮ್ ಎಲ್ ಆಕಿಂತ ಮುಂಚೆನೆ ಈ ಪರಿಸ್ಥಿತಿ. ಎಮ್ ಎಲ್ ಆರ್ ತಾಲೂಕಿನ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ಪ್ರಜ್ಞಾವಂತರು. ಹಾಸನ ವಿಧಾನಸಭಾ ಕ್ಷೇತ್ರ ಗೊಂದಲಮಯ ಗೂಡಾಗಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟ್ ನೀಡುವಂತೆ ಪಕ್ಷದ ಮುಖಂಡರಾದ ಬಿಕೆ ರಂಗಸ್ವಾಮಿ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನ ಸ್ಥಳೀಯ ನಿಷ್ಠಾವಂತ ಹಿರಿಯ ಕಾರ್ಯಕರ್ತರಿಗೆ ನೀಡಬೇಕು. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಹತ್ತಿರ ಬಂದಾಗ ಹೊರಗಿನಿಂದ ಆಕಾಂಕ್ಷಿಗಳು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತಿದ್ದು ಜನರಲ್ಲಿ ಗೊಂದಲ ಉಂಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುತ್ತಿದೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಲು ನಿರ್ದಿಷ್ಟ ಅವಧಿಯ ಸೇವೆ ಸಲ್ಲಿಸಿರಬೇಕು ಎಂಬ ನಿಯಮವಿತ್ತು. ಜೊತೆಗೆ ಸ್ಥಳೀಯ ಕಾರ್ಯಕರ್ತರನ್ನು ಗುರುತಿಸುವ ಪ್ರಕ್ರಿಯೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿಂದಲೋ ಬಂದವರು ಅಭ್ಯರ್ಥಿ ಆಕಾಂಕ್ಷಿ ಎಂದು ಹೇಳಿಕೊಂಡು ಕ್ಷೇತ್ರದಲ್ಲಿ ಗೊಂದಲ ಉಂಟು ಮಾಡುತ್ತಿದ್ದಾರೆ. ಆದ್ದರಿಂದ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸಿರುವ ನಿಷ್ಠಾವಂತ ಕಾರ್ಯಕರ್ತರು ಕಂಗಾಲಾಗಿದ್ದಾರೆ ಎಂದರು.
ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳು ಎಂದು ಹೇಳಿಕೊಂಡಿರುವ ಬಾಗೂರು ಮಂಜೇಗೌಡ ಬನವಾಸಿ ರಂಗಸ್ವಾಮಿ ಬೇರೆ ತಾಲೂಕಿನವರಾಗಿದ್ದು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರುವುದು ಕ್ಷೇತ್ರದ ಜನರಲ್ಲಿ ಗೊಂದಲ ಉಂಟಾಗಿದೆ ಎಂದರು. ಅಧಿವೇಶನದ ನಂತರ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಜೊತೆ ಹೈಕಮಾಂಡ್ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ನಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ಕೂಡಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಸನ ಕ್ಷೇತ್ರದ ಟಿಕೆಟ್ ಅನ್ನು ಸ್ಥಳೀಯ ನಿಷ್ಠಾವಂತ ಕಾರ್ಯಕರ್ತರಿಗೆ ನೀಡಬೇಕೆಂದು ಒತ್ತಾಯಿಸಿದರು. ಹೈಕಮಾಂಡ್ ಅಂತಿಮ ತೀರ್ಮಾನಕ್ಕೆ ಬದ್ಧರಾಗಿ ಕೊನೆಯಲ್ಲಿ ಯಾರಿಗಾದರೂ ಟಿಕೆಟ್ ನೀಡಿದರೂ ಅದಕ್ಕೆ ಬದ್ಧರಾಗಿ ಪಕ್ಷದಲ್ಲಿ ಕೆಲಸ ಮಾಡುವುದಾಗಿ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ದೇವರಾಜೇಗೌಡ, ಭಾರತ ಸೇವಾ ದಳದ ಅಧ್ಯಕ್ಷರಾದ ಎಂಬಿ ದಿನೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಘು, ಗಿರೀಶ್ ಇನ್ನಿತರರು ಉಪಸ್ಥಿತರಿದ್ದರು. ಹೊರಗಡೆಯಲ್ಲಿ ಬಂದವರು ನಾನು ಅಭ್ಯರ್ಥಿ ಆಗಬೇಕು ಅಂತಾರೆ, ಇಲ್ಲಿರುವವರು ನಾವು ಬಹಳ ವರ್ಷದಿಂದ ಕೆಲಸ ಮಾಡಿದೀವಿ ನಾವು ಅಭ್ಯರ್ಥಿ ಆಗಬೇಕು ಅಂತ ಬಹಳ ಜನ ಆಕಾಂಕ್ಷಿಗಳು ಇದ್ದಾರೆ. ಇದರಲ್ಲಿ ನಮ್ಮೆಲ್ಲರೂ ಒಕ್ಕರನ್ನ ಅಭಿಪ್ರಾಯ ಏನು ಅಂದ್ರೆ, ಕನಿಷ್ಠ ಹಿಂದೆ ಒಂದು ನಿಯಮ ಇತ್ತು ಕಾಂಗ್ರೆಸ್ನಲ್ಲಿ, ಪಾರ್ಟಿಗೆ ಸೇರಿ 6 ವರ್ಷ ಆಗಿರ್ಬೇಕು, 6 ವರ್ಷ ಆಗಿದ್ರೆ ಮಾತ್ರ ಸೀಟ್ ಕೊಡ್ತೀವಿ, ಆದ್ರೆ ಆ 6 ವರ್ಷ ಸರ್ವಿಸ್ ಮಾಡಬೇಕು ಅನ್ನೋ ನಿಯಮ ಕೂಡ ಇತ್ತು. ಇವೆಲ್ಲವನ್ನ ಬ್ರೇಕ್ ಮಾಡಿ ಒಬ್ರು ಚಂದ್ರಾಪುರದಿಂದ ಬರ್ತಾರೆ, ಒಬ್ರು ಬೆಂಗಳೂರಿಂದ ಬರ್ತಾರೆ, ಇನ್ನೊಬ್ರು ಇನ್ನೊಂದು ಎಲ್ಲೋ ಕಡೆಯಿಂದ ಬರ್ತಾರೆ. ಈ ತರದ ಒಂದು ಅಧ್ವಾನ ಆಗಿ ಹಾಸನ ಕ್ಷೇತ್ರದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಕೂಡ ಕೆ ಟಿ ಗಿರೀಶ್ ಅವರು 30 ವರ್ಷದಿಂದ ಕಾಂಗ್ರೆಸ್ ದುಡಿದಿದ್ದಾರೆ, ದಿನೇಶ್ ಅವರು ಬಹಳ ವರ್ಷಗಳಿಂದ ಕಾಂಗ್ರೆಸ್ ದುಡಿದಿದ್ದಾರೆ, ನಾನು 25 ವರ್ಷದಿಂದ ಕಾಂಗ್ರೆಸ್ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಗೋರಾಜ್ ಅವರು ಕೂಡ 25 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ ಬಹಳ ಸೀನಿಯರ್ಸ್ ಈ ಪಕ್ಷಕ್ಕೆ ಕೆಲಸ ಮಾಡಿರ್ತಕ್ಕಂಥವ್ರು ನಾವು ಇಲ್ಲಿರುವಾಗ ಬೇರೆಯವರು ಬಂದು ನಾನು ಅಂದ್ಬಿಟ್ಟು ಈ ಪಕ್ಷದಲ್ಲಿ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಿದ್ದಾರೆ. ಅಲ್ಲಿ ಕೇಳ್ತಾರೆ ಜನ ಹೋದ್ರೆ, ಅಲ್ರಪ್ಪ ನೀವು ಯಾರೋ ಅಭ್ಯರ್ಥಿ ಆಗ್ತೀವಿ ಅಂತ ಮಾಡಿದ್ವಿ, ಆದ್ರೆ ಯಾರ್ಯಾರೋ ಬಂದು ಇಲ್ಲೆಲ್ಲ ನಾವಾಗ್ತೀವಿ ನಮಗೆ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊತಿದ್ದಾರೆ. ಇದರಿಂದ ಭಾರಿ ನಮಗೆ ಕನ್ಫ್ಯೂಷನ್ ಶುರುವಾಗಿದೆ, ಇದನ್ನು ಸ್ಪಷ್ಟಪಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಜನ. ಆ ಬಗ್ಗೆ ಈಗ ನಾವೇನು ಲೋಕಲ್ ಆಗಿದ್ದೀವಿ, ಅವ್ರಿಗೆ ಯಾರಿಗಾರು ಸೀಟ್ ಕೊಡ್ಲಿ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಆ ಸೀಟ್ ಕೊಟ್ರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಇದೆ. ಬಾಲಮಂದಿರದ ಕಟ್ಟಡ ಶಿಥಿಲಗೊಂಡಿದ್ದು ಕೂಡಲೇ ಮಕ್ಕಳನ್ನ ಸ್ಥಳಾಂತರ ಮಾಡುವ ಮೂಲಕ ಅನಾಹುತವನ್ನ ತಪ್ಪಿಸುವಂತೆ ಒತ್ತಾಯಿಸಿ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಸರ್ಕಾರಿ ಬಾಲಮಂದಿರದಲ್ಲಿ ವಾಸಿಸುತ್ತಿರುವ ಕಟ್ಟಡದ ಎಲ್ಲಾ ಗೋಡೆಗಳು ಕುಸಿಯುವ ಸ್ಥಿತಿಯಲ್ಲಿದ್ದು ಎಲ್ಲ ರೂಂಗಳು ಶಿಥಿಲಗೊಂಡಿದ್ದು ವಾಸಿಸಲು ಯೋಗ್ಯವಾಗಿರುವುದಿಲ್ಲ ಎಂದರು. ಹವಾಮಾನ ವೈಪರೀತ್ಯಗಳಿಂದ ಹೆಚ್ಚು ಮಳೆಗಾಳಿ ಸಂಭವಿಸಿದಲ್ಲಿ ಸಾವು ನೋವು ಉಂಟಾಗುವ ಸಾಧ್ಯತೆ ಇದ್ದು ಈಗಾಗಲೇ ಕಾಂಪೌಂಡ್ ಕುಸಿದು ಓರ್ವ ಸಾವನ್ನಪ್ಪಿದ್ದಾನೆ. ಡಯಟ್ ಬಿಲ್ಡಿಂಗ್ ರಿಪೇರಿಗಾಗಿ ಹಾಸನದ ಪುನರ್ವಸತಿ ಕೇಂದ್ರಕ್ಕೆ 20 ಲಕ್ಷ ರೂಪಾಯಿ ಹಣವನ್ನು ಕೂಡ ಸಂದಾಯ ಮಾಡಲಾಗಿದೆ. ಮಕ್ಕಳ ಪ್ರಾಣರಕ್ಷಣೆ ದೃಷ್ಟಿಯಿಂದ ಡಯಟ್ ಕಟ್ಟಡದ ರಿಪೇರಿಯನ್ನ ತ್ವರಿತವಾಗಿ ಮುಗಿಸಿ ಶೀಘ್ರದಲ್ಲೇ ಸರ್ಕಾರಿ ಬಾಲಮಂದಿರದ ಮಕ್ಕಳನ್ನ ಅಲ್ಲಿಗೆ ಮುಖ್ಯಸ್ಥರನ್ನ ಅಲ್ಲಿಗೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಬೇಕೆಂದು ಕೋರಿದರು. ಏನಾದರೂ ಗಮನ ಹರಿಸದಿದ್ದರೆ ತೀವ್ರತರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜೇಶ್, ಮುಖಂಡರಾದ ಕೃಷ್ಣ, ಪಾಪಣ್ಣ, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಮಾಧ್ಯಮ ಪತ್ರಕರ್ತರಿಗೂ ಜೈ ಭೀಮ್ ನಮನಗಳು. ಸ್ನೇಹಿತರೆ, ಕಳೆದ 2 ತಿಂಗಳ ಹಿಂದೆ ಹವಾಮಾನ ವೈಪರೀತ್ಯದಿಂದಾಗಿ ಏನು ಜೋರಾದ ಮಳೆಯಿಂದಾಗಿ ಕಾಂಪೌಂಡ್ ಕುಸಿದು ಒಂದು ಜೀವಹಾನಿ ಆಯಿತು. ಆ ಜೀವಹಾನಿ ಆದ ಕಾರಣ ದಲಿತ ಸಂಘರ್ಷ ಸಮಿತಿ, ದಲಿತ ಪರ ಸಂಘಟನೆಗಳ ಒಕ್ಕೂಟ, ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟದಿಂದಾಗಿ ಪ್ರಯತ್ನದ ಫಲವಾಗಿ ಜಿಲ್ಲಾಧಿಕಾರಿಗಳು ಸುಮಾರು 20 ಲಕ್ಷ ರೂ ಹಣವನ್ನು ಆದೇಶ ಮಾಡಿಸಿದ್ರು. ಆದೇಶ ತ್ವರಿತಗತಿಯಲ್ಲಿ ಕಾಮಗಾರಿ ಆಗಲಿ ಅಂತ ಆದೇಶ ಮಾಡ್ತಾರೆ. ಆಮೇಲೆ ನಮ್ಮ ಡಯಟ್ ಬಿಲ್ಡಿಂಗ್ ತವರ್ದೇವರ ಕಪ್ಪಲು ಅಲ್ಲಿ ಸ್ಥಳನ ಗುರುತು ಮಾಡ್ತಾರೆ. ಸಂಬಂಧಪಟ್ಟ ಇದ ಅಧಿಕಾರಿಗಳಿಗೆ ಮತ್ತು ಇಂಜಿನಿಯರ್ಗಳಿಗೆ 20 ಲಕ್ಷ ಹಣವನ್ನು ಬಿಡುಗಡೆ ಮಾಡ್ತಾರೆ. ಆ ಹಣ ಬಿಡುಗಡೆ ಮಾಡಿ 2 ವಾರ ಕಳೆದ್ರು ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಿದೆ, ತ್ವರಿತಗತಿಯಲ್ಲಿ ಮಾಡಬೇಕಂತ ನಮ್ಮ ಮನವಿ. ಕಾರಣ ಇಷ್ಟ ಸ್ನೇಹಿತರೆ, ಮತ್ತೆ ಹವಾಮಾನ ವೈಪರೀತ್ಯದಿಂದಾಗಿ ಮಳೆಯಿಂದ ಜೀವಹಾನಿಯಾಗುತ್ತೆ. ಸುಮಾರು 250-300 ಮಕ್ಕಳಿದ್ದಾವೆ, ಅದಕ್ಕೆ ನೇರವಾದ ಹೊಣೆ ಹೆಚ್ಚು ಕಡಿಮೆ ಆದ್ರೆ ನೇರವಾದ ಹೊಣೆ ಸರ್ಕಾರ ಮತ್ತು ಜಿಲ್ಲಾಡಳಿತ ನೇರವಾಗಿ ಹೆಚ್ಚು ವಹಿಸ್ಕೋಬೇಕಾಗುತ್ತೆ. ಆದ ಕಾರಣ ನಮ್ಮ ಒಂದು ಇಚ್ಛೆ ಇಷ್ಟೇ, ಕಾಮಗಾರಿ ಮಂದಗತಿಯಲ್ಲಿ ಸಾಗದಲ್ಲೇ ತ್ವರಿತಗತಿಯಲ್ಲಿ ಸಾಗಬೇಕು. ಆ ಒಂದು ಉದ್ದೇಶಕ್ಕೆ ಅದು ಈ ಕಾರಣಕ್ಕೆ ಏನಾರ ಅಕಸ್ಮಾತ್ ನಿಧಾನಗತಿಯಲ್ಲಿ ಸಾಗಿದ್ರೆ ದೊಡ್ಡ ಒಂದು ಹೋರಾಟ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಹಮ್ಮಿಕೊಳ್ಬೇಕಾಗುತ್ತದೆ. ಇದೊಂದು ಮನವಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಶ್ರೀಮತಿ ಅರ್ಚನಾ ಮೇಡಮ್ ಅವರಿಗೆ ಒಂದು ಚಿಕ್ಕ ಮನವಿ ಕೊಟ್ಟಿದ್ದೀವಿ. ಮುಂದೆ ಇದೇ ತರ ಆದ್ರೆ ದೊಡ್ಡ ಪ್ರತಿಭಟನೆ ಮಾಡ್ತಿದ್ವಿ. ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್.
ನಮ್ಮ ದಲಿತ ಮುಖಂಡ ಶ್ರೀ ಕೃಷ್ಣ ಅವರು ಪಾಪಣ್ಣ ಅವರು ನಮ್ಮ ಚಂದ್ರಶೇಖರ್ ಅವರು ಸ್ವಾಮಿ ಅವರು ಅನ್ನಪ್ಪ ಅವರು ಮತ್ತು ಸುಮಾರು ಇದ್ದಾರೆ ನಮ್ಮ ಗಣೇಶಣ್ಣ ಅವರು ಇದ್ದಾರೆ ಸಕಲೇಶ್ಪುರದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಒಕ್ಕೂಟದ ವತಿಯಿಂದ ಜನವರಿ 1ರಂದು ಐತಿಹಾಸಿಕ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶಕ್ಕೆ ಸಂವಿಧಾನವನ್ನು ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನ ಮೆರೆದವರು ಇತಿಹಾಸವನ್ನ ಸೃಷ್ಟಿಸಲಾರರು ಎಂದು ಹೇಳಿದ್ದರು ಆದರೆ ಇಂದಿನ ನಮ್ಮ ಸ್ಥಿತಿಗತಿಗೆ ಇತಿಹಾಸದ ಕುರುಹುಗಳಿವೆ ಅದನ್ನ ಹುಡುಕಿ ಮತ್ತು ಕಳೆದುಕೊಂಡಿದ್ದನ್ನ ಪುನರ್ ನಿರ್ಮಾಣ ಮಾಡಲು ಇತಿಹಾಸದ ಅರಿವು ಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ ಎಂದರು ಅಂತಹ ಹುದುಗಿ ಹೋಗಿದ್ದ ನಮ್ಮ ಹಿರಿಯರ ತ್ಯಾಗ ಬಲಿದಾನ ಹಾಗೂ ಶೌರ್ಯದ ಇತಿಹಾಸದ ದಾಖಲೆಗಳಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ಸಮುದಾಯದ ಸೈನಿಕರು ಒಂದು ಯುದ್ಧವನ್ನ ಬ್ರಿಟಿಷರ ಪರವಾಗಿ ಗೆದ್ದುಕೊಡುವುದರ ಮೂಲಕ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತವಾಗಿದ್ದ ನಮ್ಮ ಭಾರತೀಯ ಸಮುದಾಯಕ್ಕೆ ಈ ಯುದ್ಧದ ಜಯದ ಕೊಡುಗೆಯಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಲು ಕಾನೂನನ್ನು ರೂಪಿಸಿದ್ದಾರೆ ಎಂದರು ಆ ಯುದ್ಧವೇ ಭೀಮಾ ಕೋರೆಂಗಾವ್ ಯುದ್ಧ ಎಂದು ತಿಳಿಸಿದರು ಇದನ್ನ ಇಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದಾಗಿ 205ನೇ ವರ್ಷದ ವಿಜಯೋತ್ಸವವನ್ನು ಪರಿಶಿಷ್ಟ ಸಮುದಾಯಗಳ ಒಕ್ಕೂಟದ ಮೂಲಕ ನಡೆಸಲಾಗುತ್ತಿದೆ ಎಂದರು ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಬಿರಡಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬೈಕರೆ ದೇವರಾಜ್ ಕಲ್ಗಣೆ ಗಿರೀಶ್ ರಮೇಶ್ ಹಲಸೂರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು ಪತ್ರಿಕಾ ಮಾಧ್ಯಮದ ಪುತ್ರರಿಗೆ ನನ್ನ ಜೈಬಿ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ತಮ್ಮುಂದೆ ನಾವು ಕೆಲವು ವಿಚಾರನ ಪ್ರಸ್ತಾಪ ಮಾಡಲಿಕ್ಕೆ ತಮ್ಮುಂದೆ ಇದ್ದೀವಿ ಹಾಗಾಗಿ ಈ ವಿಚಾರ ಏನಪ್ಪ ಅಂದರೆ ಇದೇ ತಿಂಗಳು ಮುಂದೆ ಬರುವಂಥ ಜನವರಿ 1ನೇ ತಾರೀಕು ಏನು ಕಾರ್ಯಕ್ರಮ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಮಾಡ್ತಿದ್ದೀವಿ ಆ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ ಏನಪ್ಪಾ ಅಂದರೆ ಉದ್ದೇಶ ಇಲ್ಲಿ ಹಿಂದೆ ಒಂದು ಸಂಘಟನೆ ವತಿಯಿಂದ ಅದಕ್ಕಿಂತ ಹಿಂದೆ ಹೋದರೆ ಒಂದು ಪಾರ್ಟಿ ವತಿಯಿಂದ ಮಾಡ್ಕೊಂಡು ಬಂದಂಥ ಕೋರೆಗಾಂವ್ ದೇವಸ್ಥಾನ ಬಹುಜನ ಸಮಾಜ ಪಾರ್ಟಿ ಹಾಗೂ BVSಯಿಂದ ಮಾಡ್ಕೊಂಡು ಬಂದಂಥ ಈ ಕೋರೆಗಾಂವ್ ಸಮಿತಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅವು ಯಾವೂ ಬೇಡ ಅಂತ ಹೊರತುಪಡಿಸಿ ಸಮುದಾಯದ ವತಿಯಿಂದ ಎಲ್ಲ ಈಗ BSP ಕಾಂಗ್ರೆಸ್ಸು BJP ದಳ ಮತ್ತು ಇತರೆ ಸಂಘಟನೆಗಳು ಇವೆಲ್ಲ ಒಟ್ಟಾಗಿ ಒಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮನ ಭಾಳ ಅದ್ದೂರಿಯಿಂದ ಈ ಸಕಲೇಶ್ಪುರದ ರಾಜಬೀದಿಲಿ ಭಾಳ ಅದ್ದೂರಿಯಿಂದ ಒಂದು ಮೆರವಣಿಗೆ ಹೋಗಿ ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕಂತ ಇಡೀ ಸಮುದಾಯದ ಬರೀ ಒಂದು ಸಮುದಾಯ ಅಲ್ಲ ಪರಿಶಿಷ್ಟ ಜಾತಿ ಮತ್ತು ಒಕ್ಕೂಟ ಮತ್ತು ಇತರ ಅಲ್ಪಸಂಖ್ಯಾತರು ಎಲ್ಲರೂ ಸಹ ಒಳಗೊಂಡಂಗೆ ಧಾರ್ಮಿಕ ಅಲ್ಪಸಂಖ್ಯಾತರು ಒಳಗೊಂಡಂಗೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡ್ತಿದ್ದೀವಿ ಉದ್ದೇಶ ಏನಪ್ಪ ಅಂದರೆ ಈ ಕೋರೆಗಾಂವ್ ವಿಜಯೋತ್ಸವ ಏನಿದೆ ಈ ಕೋರೆಗಾಂವ್ ಮಹಾರಾಷ್ಟ್ರದ ಒಂದು ಕೋರೆಗಾಂವ್ ಗ್ರಾಮದಲ್ಲಿ ಯುದ್ಧ ನಡೆದಂಥ ಈ ಕಾರ್ಯಕ್ರಮವನ್ನು ಈ ಸಮುದಾಯ ಅಂದರೆ ಈ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಹಿಸ್ಟ್ರಿ ಅದು ಮರೆಮಾಚಿ ಹೋಗಿತ್ತು 200 ವರ್ಷಗಳ ಹಿಂದೆ ತಗೊಂಡ್ರೆ ಅದು ಇವತ್ತಿಗೆ 205ನೇ ವರ್ಷ ಈ ಕೋರೆಗಾಂವ್ ವಿಜಯೋತ್ಸವನ ಆಚರಣೆ ಮಾಡ್ತಾಯಿದ್ವಿ ಅದ್ರ ಹಿಂದೆ ತಗೊಂಡ್ರೆ ಇದು ಇತಿಹಾಸ ಮಣ್ಣು ಮುಚ್ಚಿ ಹೋಗಿತ್ತು ಅದನ್ನು ಪುನಃ ಮತ್ತೆ ಅಗೆದು ತೆಗೆದು ಬಾಬಾ ಸಾಹೇಬರು ಈ ಸಮುದಾಯಕ್ಕೆ ನಮ್ಮ ಚರಿತ್ರೆ ನಮ್ಮ ಹಿಸ್ಟ್ರಿ ಈಗ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಈಗ ರಾಜ್ಯದಾದ್ಯಂತ ಇಡೀ ವರ್ಲ್ಡಲ್ಲಿ ಇದು ಒಂದು ಈ ಕೋರೆಗಾಂವ್ ವಿಜಯೋತ್ಸವ ತುಂಬ ವಿಭಿನ್ನವಾಗಿ ಇಡೀ ದೇಶಗಳಿಗೆಲ್ಲ ಹೋಗಿದೆ ಯಾಕಪ್ಪ ಉದ್ದೇಶ ಏನಪ್ಪ ಅಂದರೆ ಈ ಹಿಂದೆ 2018ರಲ್ಲಿ ಒಂದು ಘಟನೆ ನಡೆಯುತ್ತೆ ಅಲ್ಲಿ ಮತ್ತು ಪೇಸುವೆಗಳು ಮತ್ತು ನಮ್ಮ ಮಹಾರ್ ಸೈನಿಕರು ನಡೆದಂಥ ವಿದ್ಯುದ್ದ ಒಂದು ಸಂಕೇತವಾಗಿ ನಾವು ಪ್ರಶ್ನೆ ಹೋಗಿ ಕಾರ್ಯಕ್ರಮನ ಹೋಗುವಂಥ ಸಂದರ್ಭದಲ್ಲಿ ಮೇಲ್ವರ್ಗದವರು ಅದನ್ನು ನಮ್ಮ ಸಮುದಾಯದವ್ರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದ ನಂತರ ಗೊತ್ತಾಗುತ್ತೆ ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ ಇಲ್ಲಿ ಒಂದು ಕೋರೆಗಾಂವ್ ವಿಜಯೋತ್ಸವ ಅನ್ನೋದು ನಡೆದಿತ್ತು ಮಾರಿಗೂ ಮತ್ತು ಪೇಸುವೆಗಳಿಗೂ ಯುದ್ಧ ನಡೆದಿತ್ತು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ ಯಾಕಪ್ಪ ಅಂದರೆ ಆ ಗಲಾಟೆಯಿಂದ ಲಕ್ಷಾಂತರ ಮಂದಿ ಮೇಲೆ ಗಲಾಟೆ ಆಗುತ್ತೆ ಕೆಲವರು ಮರಣ ಹೊಂದ್ತಾರೆ ಹಾಗಾಗಿ ಅದು ಸ್ಟೇಟ್ ನ್ಯೂಸ್ ಮತ್ತು ಸೆಂಟ್ರಲ್ ನ್ಯೂಸ್ ಆಗಿದ್ದರಿಂದವ ಅದು ಜಾಸ್ತಿ ಅದರ ಶಕ್ತಿನ ಹೊರಹೊಮ್ಮುತ್ತೆ ಸಕಲೇಶ್ಪುರದ ಹೊಸಕುಪ್ಪಲಿನಲ್ಲಿ ರೈತರು ಆನೆ ಸಮಸ್ಯೆ ಪರಿಹಾರಕ್ಕಾಗಿ ವಿನೂತನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಆನೆಗಳು ಗುಂಪು ಗುಂಪಾಗಿ ತಿರುಗಾಡುವ ಜಾಗದಲ್ಲಿ ಕೆಡ್ಡ ತೋಡಲು ರೈತರು ಒಗ್ಗೂಡಿದ್ದಾರೆ ಇಂದು ಹೊಸಕೊಪ್ಪಲಿನಲ್ಲಿ ಕೆಡ್ಡ ತೋಡಲು JCBಯೊಂದಿಗೆ ತಯಾರಾಗಿದ್ದಾರೆ ಕಿಡ್ನಿ ಆಪರೇಷನ್ ಆಗಿದೆ ನನಗೆ ತುಂಬ ಹುಷಾರಿಲ್ಲ ನನ್ನ ಬೆಳೆಯೆಲ್ಲ ಪೂರ್ತಿ ಲುಕ್ಷಣ ಮಾಡಿದ್ದಾವೆ ಸರ್ಕಾರದಿಂದ ಲೋನ್ ಕೊಟ್ಟಿದ್ರು ಲೋನ್ ಕಟ್ಟಿ ಅಂತಿದ್ದಾರೆ ತೋಟ ಹೋಗಿ ನೋಡಿದರೆ ಕಾಫಿ ಗಿಡ ಎಲ್ಲ ಕಿತ್ತು ಎಲ್ಲ ಕೊಡಿಕೆ ಆಗಿದೆ ಕೊಡಿಕೆ ಹಾಕಿದೆ ಸೋಮೇಶ್ ಅಂತ ಬೆಳಗೋಡು ಹೋಬಳಿ ಸಿಡಿಗಳದೇ ಗ್ರಾಮ
ನಮ್ಮ ಒಂದು ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಾವು ಬಹಳ ಒಂದು ದುಸ್ಥಿರಕ್ಕೆ ಹೋಗ್ಬಿಟ್ಟಿದ್ದೀವಿ. ಜೀವನ ಮಾಡೋಕ್ಕಾಗ್ತಾ ಇಲ್ಲ, ದಿನ ಬೆಳಕಾದ್ರೆ ಜೀವನ ಇಲ್ಲ, ರಾತ್ರಿ ಎಲ್ಲ ಬಂದು ಗರ್ಜಿಸ್ತವೆ, ಊರೊಳಗಡೆ ಎಲ್ಲ ನುಗ್ತವೆ. ಬೆಳೆ ಇನ್ನೇನು ಬಿಡಿ, ಕಾಫಿ ಬೆಳೆ ಇರ್ಬೋದು, ಕಾಫಿ ಬೆಳೆ ಎಲ್ಲ ಭೂಮಿಗೆ ಉದುರೋಯ್ತು. ಆನೆಯಿಂದಾಗಿ ಜನ ಕುಯ್ಯಕ್ಕೆ ಬರೋದಿಲ್ಲ, ಹಣ್ಣು ಕುಯ್ಯಕ್ಕೆ ಜನ ಕರೆದ್ರೆ ಒಬ್ಬರು ಕೂಡ ನಿಮ್ಮ ತೋಟದಲ್ಲಿ ಆನೆ ಇದೆ ಬರೋದಿಲ್ಲ ಅಂದ್ಬಿಟ್ಟು ನಮ್ಮ ಪರಿಸ್ಥಿತಿಯನ್ನು ನಿಸ್ಸಹಾಯಕ್ಕಾಗಿದೆ. ನಾವೆಲ್ಲರೂ ಕೂಡ ಜೀವನ ಮರಣ ಕೇಳ್ತಾ ಇದ್ದೀವಿ ಸರ್ಕಾರದ ಜೊತೆ, ಮರಣ ಕೊಟ್ಬಿಡಿ ನಮಗೆ, ನಾವು ಬದುಕೋಕ್ಕಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀವಿ ಪ್ರತಿದಿನ. ಅದಕ್ಕೋಸ್ಕರ ಇವತ್ತು ಹೊಸಕೊಪ್ಪಲು ಗ್ರಾಮದಲ್ಲಿ ಒಂದು ಕಂದಕ ಒಂದು ತೋಡ್ತಾ ಇದ್ದೀವಿ, ಆನೆಯನ್ನು ಅದರೊಳಗೆ ಇಳಿಸ್ತೀವಿ. ನಾವೇನು ಬಹಳ ದಯಾ, ನಾವು ಕೂಡ ಪ್ರಾಣಿ ಭಕ್ತರು, ದಿನ ಬೆಳಕರ ಆಕಳು ಹಸು ಎಲ್ಲ ಸಾಕ್ತಕ್ಕಂಥ ರೈತರು, ನಮಗೆ ನಮ್ಮ ಕಷ್ಟ ತಡಿಲಾರ್ದಲ್ಲೇ ಈ ಗುಂಡಿ ತೋಡ್ತಾ ಇದ್ದೀವಿ. ಇದರಲ್ಲಿ ಆನೆ ಬಿದ್ದಾಗ ಸರ್ಕಾರದವರು ಬಂದು ಅದನ್ನು ತಗೊಂಡೋಗಿ ನಮ್ಮನ್ನು ರಕ್ಷಣೆ ಕೊಡಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಎಚ್ಕೆ ಸುರೇಶ್ ಚಾಲನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಕನ್ನಡಕ ವಿತರಣೆ ಹಾಗೂ ನೇತ್ರದಾನ ಪತ್ರಕ್ಕೆ ಸಹಿ ಹಾಕುವ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದರು. ಅಜಾತ ಶತ್ರು ಎಂದೇ ಹೆಸರುವಾಸಿಯಾಗಿದ್ದ ವಾಜಪೇಯಿ ಅವರು ವಿರೋಧ ಪಕ್ಷದವರು ಕೂಡ ಅವರನ್ನು ಪ್ರೀತಿಸುವಂತೆ ನಡೆದುಕೊಳ್ಳುತ್ತಿದ್ದರು. ದೇಶಕ್ಕೆ ರೈತನೇ ಬೆನ್ನೆಲುಬು, ಮನುಷ್ಯನಿಗೆ ಎಲ್ಲ ಅಂಗಾಂಗಗಳು ಮುಖ್ಯ, ಕೇವಲ ಹಣದಿಂದ ಎಲ್ಲವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದರು. ಹಣವಿದ್ದರೆ ಪ್ರಯೋಜನವಿಲ್ಲ, ಅದರಲ್ಲೂ ಅತಿ ಮುಖ್ಯವಾದದ್ದು ಕಣ್ಣುಗಳು, ಅದನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು. ಸಮಸ್ಯೆವಿದ್ದರೆ ತಕ್ಷಣ ವೈದ್ಯರ ಸಲಹೆಯನ್ನು ಪಡೆಯಬೇಕು. ಮನುಷ್ಯ ಸತ್ತ ನಂತರ ಆತನ ನೇತ್ರವು ಸುಟ್ಟು ಹೋಗುತ್ತದೆ, ಆದ್ದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ಜೀವಿತಾವಧಿಯಲ್ಲಿ ನೇತ್ರದಾನ ಮಾಡಿದರೆ ಅಂಧರ ಬಾಳಿಗೆ ಆಶಾ ದೀಪವಾಗುತ್ತದೆ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ದರ್ಶನ್, ಹಿಂದುಳಿದ ವರ್ಗಗಳ ಜಿಲ್ಲಾ ಕಾರ್ಯದರ್ಶಿ ಚೇತನ್, ನಗರಾಭಿವೃದ್ಧಿ ಸದಸ್ಯ ಮೋಹನ್, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಮಾಡುವುದರ ಮೂಲಕ ಎಲ್ಲರ ಜೊತೆಯೂ ಇವನು ವಿರೋಧ ಪಕ್ಷದವರು ಸಹ ಅವರನ್ನ ಹೊಗಳಿ ಕೊಂಡಾಡಿದ್ದಾರೆ. ಅಂತಹ ಮಹಾನ್ ಪುರುಷನ ಜನ್ಮ ದಿನಾಚರಣೆ ಇವತ್ತು, ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಕಣ್ಣಿನ ದಾನ ಪತ್ರ ಅಂತಂದ್ರೆ 2020 ಹತ್ತತ್ರ 3.5 crore ಅಂದರು ನಮ್ಮ ದೇಶದಲ್ಲಿದ್ದಾರೆ. ನಾವು ನಮ್ಮ ಸತ್ತ ನಂತರ ಕಣ್ಣನ್ನ ಸುಟ್ಟಾಕ್ತೀವಿ, ಇಲ್ಲ ಕಣ್ಣನ್ನ ಮಣ್ಣು ಪಾಲು ಮಾಡ್ತೀವಿ. ಅದರಿಂದ ಎಷ್ಟೋ ಜನಕ್ಕೆ ದೃಷ್ಟಿ ಕೊಡಕ್ಕಾಗೋದಿಲ್ಲ. ಇತ್ತೀಚೆಗೆ ನಿಧನರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರು ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟರಾದ ಪುನೀತ್ ರಾಜ್ಕುಮಾರ್ ಅವರು 4 ಜನಕ್ಕೆ ಕಣ್ಣು ಬಂದಿದೆ. ಅಂತಂದ್ರೆ ಒಬ್ರು ಕಣ್ಣು ಕೊಡುವುದರ ಮೂಲಕ ಮೊದಲು ಇಬ್ಬರಿಗೆ ದಾನ ಮಾಡಬಹುದು, ಇಬ್ಬರಿಗೆ ದೃಷ್ಟಿ ತರಿಸ್ಬೋದಾಗಿತ್ತು, ಈಗ 4 ಜನಕ್ಕೆ ದೃಷ್ಟಿ ಕೊಟ್ಟು ಅವರು ಮಹಾನ್ ಪುರುಷರಾಗಿದ್ದಾರೆ, ಅವರಿಗೂ ಎಲ್ರಿಗೂ ಮಾದರಿಯಾಗಿದ್ದಾರೆ. ಅದೇ ರೀತಿ ಅವರ ತಂದೆ. ಜನವರಿ 8 ನಡೆಯಲಿರುವ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಜಿಲ್ಲಾ ಚುನಾವಣೆಯಲ್ಲಿ 17 ಜನರ ತಂಡಕ್ಕೆ ಮತ ನೀಡುವ ಮೂಲಕ ಸರ್ಕಾರಿ ನೌಕರರ ಹಿತ ಕಾಪಾಡಲು ಅವಕಾಶ ನೀಡುವಂತೆ ರಂಗಸ್ವಾಮಿ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಜಿಲ್ಲಾ ಚುನಾವಣೆಯ ವಿಚಾರವಾಗಿ ಮಾತನಾಡಿದರು. ವಿದ್ಯಾರ್ಥಿ ಜೀವನದಿಂದಲೂ ವಿದ್ಯಾರ್ಥಿ ನಾಯಕನಾಗಿ LLB ಓದುವಾಗ ಅಲ್ಲಿಯೂ ಕೂಡ ನಾಯಕನಾಗಿದ್ದನು. ಅಂದು ನಗರಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷದಿಂದ ವಿಜೇತನಾಗಿ ಹಾಸನ ನಗರಕ್ಕೆ ಅತಿ ಹೆಚ್ಚಿನ ಮತಗಳಿಂದ ಗೆದ್ದು ಬಂದು ನಂತರದ ದಿನಗಳಲ್ಲಿ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಸುಮಾರು 30 ಕಾಲ ಸರ್ಕಾರಿ ನೌಕರರ ನಾಯಕನಾಗಿ 5 ಅವಧಿಯಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಎಂದರು. ಜನವರಿ 8 ನಡೆಯುವ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆಯ ವೇಳೆ ಯಾವ ಆಸೆ ಆಮಿಷಗಳಿಗೆ ಒಳಗಾಗದೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ತಂಡಕ್ಕೆ ಕೃಪೆ ತೋರಿಸುವ ಮೂಲಕ ಜಯಶೀಲರನ್ನಾಗಿ ಮಾಡಿ ತಮ್ಮ ಹಿತವನ್ನು ಕಾಪಾಡಲು ಅವಕಾಶ ಕೊಡುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ರಂಗಸ್ವಾಮಿ ತಂಡದ ನರಸಿಂಹಗೌಡ, ಮಂಜುನಾಥ್, ಆರಿಫ್ ಬೇಗಂ, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸುಮಾರು 20 crore ನಮ್ಮ ಸಂಘಕ್ಕೆ ಜಮಾ ಆಯ್ತು ಕಂತು ಕಂತಿನ ಮುಖಾಂತರ. ಆ ಕ್ರೋಢೀಕರಿಸಿದ 20 crore ರೂಪಾಯಿಯನ್ನ ಸಿಂಡಿಕೇಟ್ ಬ್ಯಾಂಕಿನಲ್ಲಿ
ಎಫ್ ಡಿ ಮಾಡಿದೆ. ಆ ಎಫ್ ಡಿ ಮಾಡಿದ ನಂತರ ಅದರಲ್ಲಿ ಬಂದ ಬಡ್ಡಿ ಸುಮಾರು 30 ಲಕ್ಷ. ಅಷ್ಟೊತ್ತಿಗೆ ನಮ್ಮ ಚುನಾವಣೆ ಎದುರಾಯಿತು. ಸರ್ಕಾರಿ ನೌಕರರ ಗೃಹ ಸಹಕಾರ ಸಂಘದ ಚುನಾವಣೆ ಎದುರಾಯಿತು. ಮಾನ್ಯ ನನ್ನ ಮಿತ್ರರು ಸಹ ಎದುರಾಗಿ ಸ್ಪರ್ಧೆ ಮಾಡಿದರು. ನನ್ನ ಎದುರಾಳಿಯವರ ಷಡ್ಯಂತ್ರದಿಂದ ನನಗೆ ಬಹುಮತ ಪಡೆಯಲು ಸಾಧ್ಯ ಆಗಲಿಲ್ಲ. ಆದರೂ ನನ್ನನ್ನು ಚುನಾವಣೆ ಬಯಸಿದ್ರು. ನನ್ನ ಜೊತೆ ಇದ್ದಂತ ನಿಷ್ಠಾವಂತ ನಿರ್ದೇಶಕರನ್ನು ಆಯ್ಕೆ ಮಾಡಿದರು. ನನಗೆ ಸಮಯಾವಕಾಶ ಚಾರ್ಜ್ ಕೊಡುವಂತ ಸಮಯಾವಕಾಶ ಇತ್ತು. ತದನಂತರ ನಾನು ಏನು ಜೆಆರ್ಯದ ಆರ್ಡರ್ಸ್ ಬರ್ತದೆ ಅದರ ಫಲವಾಗಿ ನಾನು ಚಾರ್ಜ್ ಕೊಡಲಿಕ್ಕೆ ಹೋದೆ. 26/2017 ಫೆಬ್ರವರಿಯಲ್ಲಿ ಚುನಾವಣೆ ಆಯಿತು. 4ನೇ ತಾರೀಕು ಮಾರ್ಚ್ ನಾನು ಚಾರ್ಜ್ ಕೊಟ್ಟೆ. ಮಾನ್ಯ ಅಧ್ಯಕ್ಷರಾಗಿ ಬೋರೇಗೌಡರು ಆದರು, ಉಪಾಧ್ಯಕ್ಷರಾಗಿ ಮಾನ್ಯ ವರದರಾಜ್ ಅವರು ಆದರು. ನಾನು ಚಾರ್ಜ್ ಕೊಡುವಂತ ಸಂದರ್ಭದಲ್ಲಿ ಅವರಲ್ಲಿ ಕಳಕಳಿಯಿಂದ ಕೈ ಮುಗಿದು ನಾನು ಏನು ಈ ಸಂಘದಲ್ಲಿ ಬಡವರೇ ಇದ್ದಾರೆ, ಬಡ ನೌಕರರು ಇದ್ದಾರೆ, ಸಿ ಗ್ರೂಪ್ ಬಿ ಗ್ರೂಪ್ ಆಫೀಸರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದೆ, ಯುಎಸ್ ಇದ್ದಾರೆ, ಆದರೆ ಉಪಾಧ್ಯಾಯರು ಎಲ್ಲರೂ ಕಡಿಮೆ ಸಂಬಳ ಪಡೆಯುವಂತಹ ನೌಕರರಿದ್ದಾರೆ, ಅವರಿಗೆ ಯಾವುದೇ ತೊಂದರೆಯನ್ನು ಕೊಡಬೇಡಿ, ಅವರ ಕಟ್ಟಿದಂತಹ ಹಣಕ್ಕೆ ಚ್ಯುತಿ ತರಬೇಡಿ ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಕಣ್ಣಲ್ಲಿ ನೀರು ಹಾಕಿ ನಾನು ಅವರಿಗೆ ಚಾರ್ಜ್ ಕೊಟ್ಟೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅರ್ಕಲ್ಗೂಡು ತಾಲೂಕಿನಲ್ಲಿ ಜನವರಿ 1ರಂದು ಕೊರೆಂಗಾವ್ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಶಾಸಕ ಎಟಿ ರಾಮಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು. ಸಮಾನತೆಯ ಬೆಳಕು ಹಿಡಿದು ಹೋರಾಡಿದ ತ್ಯಾಗ ಜೀವಿಗಳ ಸಂಘರ್ಷಮಯ ಚರಿತ್ರೆ ಕೊರೆಂಗಾಂ ವೀರಯೋಧರು. ಮಹಾರಾಷ್ಟ್ರ ರಾಜ್ಯದ ಪೂನದಲ್ಲಿ ಅಸ್ಪೃಶ್ಯ ಜನರ ಬದುಕು ಚಿಂತಾಜನಕವಾಗಿತ್ತು. ಅಸ್ಪೃಶ್ಯ ದಲಿತರು ಸೊಂಟಕ್ಕೆ ಪೊರಕೆ, ಬಾಯಿಗೆ ಸುಣ್ಣದ ಕುಡಿಕೆ, ಕೈಯಲ್ಲೊಂದು ಗಂಟೆ, ಮಧ್ಯಾಹ್ನ ತಮ್ಮ ನೆರಳು ಕಾಲು ಹತ್ತಿರ ಬೀಳುವಂತೆ ಬೀದಿಗಳಲ್ಲಿ ಕೂಗುತ್ತಾ ಸಂಚರಿಸಬೇಕಾಗಿತ್ತು ಎಂದರು. ಅಮಾನವೀಯ ಕ್ರೂರ ಜಾತಿ ವ್ಯವಸ್ಥೆಯಡಿಯಲ್ಲಿ ಪೇಶ್ವೆಗಳು ಆಡಳಿತ ನಡೆಸುತ್ತಿದ್ದರು. ಪೇಶ್ವೆ ಬಾಜಿರಾಯನ ವಿರುದ್ಧ ದಂಡೆತ್ತಿ ಬಂದ ಬ್ರಿಟಿಷ್ ಸೈನ್ಯವು ಬಾಜಿರಾಯನನ್ನು ಸೋಲಿಸಲು ಮಹಾನ್ ಯೋಧರ ಸಹಕಾರವನ್ನು ಕೋರಿದರು. ದೇಶೀಯ ರಾಜ ಪೇಶ್ವೆ ಬಾಜಿರಾಯನ ಅಮಾನುಷ ಆಡಳಿತ ಸೂರ್ಯಮುಳುಗದ ಸಾಮ್ರಾಜ್ಯ ಶಾಹಿ ಬ್ರಿಟಿಷರು ಮೈತ್ರಿಗೆ ಕೋರಿದ್ದರು ಎಂದರು. ಮಹಾನ್ ಸೈನ್ಯವು ಪೂನಾ ಹತ್ತಿರದ ಭೀಮಾ ನದಿ ದಂಡೆ ಮೇಲಿನ ಕೊರೆಂಗಾವ್ ಬಳಿ ಯುದ್ಧ ನಡೆದು ದಿಗ್ವಿಜಯ ಸಾಧಿಸುತ್ತಾರೆ ಎಂದರು. ಇವರು ಸಾವನ್ನಪ್ಪಿದ ಕಾರಣಕ್ಕಾಗಿ ಬ್ರಿಟಿಷರು ಕೊರೆಂಗಾವ್ ಸುತ್ತ ನಿರ್ಮಿಸುತ್ತಾರೆ. ಅಂಬೇಡ್ಕರ್ ಅವರು ಪ್ರತಿ ವರ್ಷ ಜನವರಿ 1ರಂದು ಭೇಟಿ ನೀಡಿ ವೀರ ಯೋಧರ ಸ್ಮಾರಕಕ್ಕೆ ನಮನ ಸಲ್ಲಿಸುತ್ತಿದ್ದರು ಎಂದರು. ಈ ಹಿನ್ನೆಲೆಯಲ್ಲಿ ಜನವರಿ 1ರಂದು ಭೀಮಾ ಕೊರೆಂಗಾವ್ ವೀರ ಯೋಧರ ವಿಜಯ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೃಷ್ಣ, ಸಂಘಟನಾ ಸಂಚಾಲಕ ಶಿವಣ್ಣ, ಇನ್ನು ಮುಂತಾದವರು ಹಾಜರಿದ್ದರು. 1818ರಲ್ಲಿ ಭೀಮಾ ಕೊರೆಗಾವ್ ಅನ್ನೋ ಒಂದು ಆ ಕದನ ಏನು ನಡೀತು, ಇದು ಅಸ್ಪೃಶ್ಯರ ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತೇಳಿ ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಸುಮಾರಲ್ಲಿ ಮಹಾ ಸೈನಿಕರು ಭೀಮ ನದಿಯ ದಂಡೆಯ ಮೇಲೆ ಸುಮಾರು ಸವರ್ಣೀಯದಿಂದ ಅಂದರೆ ಮಹಾರಾಷ್ಟ್ರದ ಈ ಏನಲ್ಲಿ 2ನೇ ಬಾಜಿರಾಯ ಪೇಶ್ವೆಗಳಿದ್ದಾರಲ್ಲ ಅವರ ಒಂದು ಒತ್ತಡದಿಂದ ಅಸ್ಪೃಶ್ಯತೆಯನ್ನು ಅವರು ಅಸ್ಪೃಶ್ಯತೆಯನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅನುಭವಿಸ್ತಾ ಇರಬೇಕಾದ್ರೆ ಒಂದು ಅಲ್ಲಿ ಆಂಗ್ಲೋ ಮರಾಠ ಯುದ್ಧ ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧದ ಸಂದರ್ಭದಲ್ಲಿ ಈ ಮರಾಠ ಪೇಶ್ವೆಗಳು ಎಷ್ಟೇ ಅಸ್ಪೃಶ್ಯತೆಯನ್ನು ಅವರು ಆಚರಣೆ ಮಾಡಿದ್ರು ಕೂಡ ನಮ್ಮ ಮಹಾ ಸೈನಿಕರು ಹೇಳ್ತಾರೆ, ಸ್ವಾಮಿ ಈಗ ಆಂಗ್ಲೋ ಬ್ರಿಟಿಷ್ ಯುದ್ಧ, ಬ್ರಿಟಿಷ್ ಮತ್ತು ನೀವು ಮರಾಠ ಯುದ್ಧ ನಡಿಬೇಕಾದ್ರೆ ನೀವು ಏನೇ ಅಸ್ಪೃಶ್ಯತೆ ಮಾಡಿದ್ರು ಕೂಡ ನಮ್ಮವರು, ನಮ್ಮ ದೇಶದವರು, ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು 2ನೇ ಬಾಜಿರಾಯ ಪೇಶ್ವೆ ಏನು ಮಾಡ್ತೀನಿ ಅಂತ ಹೇಳಿದರೆ, ಇಲ್ಲ ನೀನು ಯಾರು ಒಳಗಡೆ ಕೂಡಿದಾರೋ ಅವ್ನು ನಿಂತಿರೋ ಜಾಗವನ್ನು ಸಗಣಿ ಹಾಕಿ ಸಾರಿಸಿ ಅಂತೇಳಿ ಅವಮಾನ ಮಾಡಿ ಕಳಿಸ್ತಾರೆ. ಆ ಕಳಿಸಿದಾಗ ದೇಶಕ್ಕೆ ಬಂದಾಗ ಈ ಅವಕಾಶವನ್ನು ಬ್ರಿಟಿಷರು ಯೂಸ್ ಮಾಡಿಕೊಳ್ತಾರೆ.
ಆ ಬ್ರಿಟಿಷ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ನೀವು ನಮಗೆ ಸಪೋರ್ಟ್ ಮಾಡಿ ಇಲ್ಲಿಯ ಎರಡನೇ ಭಾಗ್ಯರಾಯನ ಪೇಶ್ವೆಗಳಿದ್ದಾರಲ್ಲ ಅವರನ್ನ ಈಜಿಯಾಗಿ ಸೋಲಿಸ್ಬೋದು ಅನ್ನೋ ಒಂದು ಮಾಹಿತಿಗೋಸ್ಕರ ಏನ್ ಮಾಡ್ತಾರೆ, ಇವ್ರು ಹೆಂಗಿದ್ರು ನಮ್ಮ ಮಾತನ್ನ ಕೇಳಿಲ್ವಲ್ಲ ಅಂತೇಳಿ 500 ಜನ ಮಹಾಸೈನಿಕರು ಬ್ರಿಟಿಷ್ನಲ್ಲಿ ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಮಾಡಿದ ಕಾರಣಕ್ಕಾಗಿ 12 ದಿನ ಊಟ ನಿದ್ರೆಗಳನ್ನ ತ್ಯಜಿಸಿ 28,000 ಪೇಶ್ವೆ ಸೈನಿಕರನ್ನ ಸೋಲಿಸಿರ್ತಕ್ಕಂಥದ್ದು ಇದೊಂದು ನಿಜವಾಗ್ಲೂ ಕೂಡ ದಿಗ್ವಿಜಯ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಭಾವಿಸ್ತಾ ಇದ್ವಿ. ಆ ಉದ್ದೇಶಕ್ಕೋಸ್ಕರ ನಾವು ಸಾಧನೆ ಮಾಡಿದಾಗ ನೋಡಿ, ಈಗಾಗಲೇ ಬ್ರಿಟಿಷ್ನರು ಅಲ್ಲಿ ಪೇಶ್ವೆಗಳು 21 ಜನ ಸಾವನ್ನಪ್ಪುತ್ತಾರೆ. ಆ ಸಾವನ್ನಪ್ಪಿದ ಕಾರಣಕ್ಕಾಗಿ ಬ್ರಿಟಿಷರು ಏನ್ ಮಾಡ್ತಾರೆ, ಇವರ ಒಂದು ವೀರತನವನ್ನ ಪ್ರಶಂಸೆ ಮಾಡಿ ಅಲ್ಲಿ ಒಂದು ಈ ಕೋರೆಗಾವ್ ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ. ಆ ಕೋರೆಗಾವ್ ಸ್ತೂಪವನ್ನು ನಿರ್ಮಾಣ ಮಾಡಿದಾಗ ಏನ್ ಮಾಡ್ತಾರೆ, ಕೆಲವೊಂದು ಅನುವಾದಿಗಳು ಅದನ್ನ ಫುಲ್ ಎಲ್ಲ ಮುಚ್ಚಾಕಿರ್ತಾರ, ಅದು ಯಾರಿಗೂ ಗೊತ್ತೇ ಇರೋದಿಲ್ಲ. ಬಾಬಾ ಸಾಹೇಬ್ ಒಂದ್ಸರಿ ಲೈಬ್ರರಿಗೆ ಹೋದಾಗ ಆ ವಿಜಯದ ಹಿಸ್ಟ್ರಿಯನ್ನು ನೋಡ್ತಾರೆ, ಇಲ್ಲಿ ಕೋರೆಗಾವ್ ಸ್ತೂಪ ಇಲ್ಲಿದೆ, ನಮ್ಮವರು ವೀರತನದಿಂದ ಹೋರಾಡಿ ಇಲ್ಲಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅಂತೇಳಿ ಅದನ್ನ ಹುಡುಕಿ ಕೆದಕಿ ತೆಗೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದಿನಿಂದ ಬಾಬಾ ಸಾಹೇಬ್ ಬದುಕಿರೋವರೆಗೂ ಕೂಡ ಹೊಸ ವರ್ಷದ ಮೊದಲನೇ ದಿನ ಅಲ್ಲಿ ಭೇಟಿ ಕೊಟ್ಟು ಆ ವೀರರಿಗೆ ಅವರು ನಮನಗಳನ್ನ ಸಲ್ಲಿಸ್ತಾ ಇದ್ರು. ಈ ಉದ್ದೇಶಕ್ಕೋಸ್ಕರ ನಾವು ಈಗ ಜಾಹೀರಾತು. ಡೈಮಂಡ್ಸ್ ಖರೀದಿ ಮಾಡೋ ಕನಸಿದೆಯಾ? ಹೌದು, ಡೈಮಂಡ್ ಡ್ರೀಮ್ಸ್ ಕಮ್ ಟ್ರೂ ಅಟ್ ಭೀಮಾ. ನಿಮ್ಮ ನೆಚ್ಚಿನ ಡೈಮಂಡ್ ಆಭರಣವನ್ನ 90% ಪರ್ ಕ್ಯಾರೆಟ್ ಪಾವತಿ ಮಾಡಿ ಪಡೆಯಿರಿ. ಜೊತೆಗೆ ಪ್ರತಿ ಕ್ಯಾರೆಟ್ ಮೇಲೆ 2 ಚಿನ್ನದ ನಾಣ್ಯಗಳು ಉಚಿತ. December 5, 2022 January 9, 2023 ಭೀಮಾ ಜುವೆಲ್ಲರ್ಸ್, ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ, ಚೆನ್ನೈ ಮತ್ತು ರಾಜಮುಂಡ್ರಿ. ಷರತ್ತುಗಳು ಅನ್ವಯ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9th cross, ಕೆಆರ್ ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9th cross, ಕೆಆರ್ ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕಳೆದ 20-25 ವರ್ಷಗಳಿಂದಲೂ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿರುವ ಸೇವೆಯನ್ನ ಪರಿಗಣಿಸಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಬೇಕೆಂದು ಕೆಪಿಸಿಸಿ ಸದಸ್ಯರಾದ ಶೇಷಗೌಡ ಮನವಿ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತನಾಗಿ ಹೋರಾಟದಿಂದ ಬಂದು ಗುರುತಿಸಿಕೊಂಡು ಈ ಹಿಂದೆ 3 ಜಿಲ್ಲಾ ಪರಿಷತ್ತು, 4 ವಿಧಾನಸಭೆ ಸೇರಿ ಒಟ್ಟು 7 ಚುನಾವಣೆಯಲ್ಲಿ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಟಿಕೆಟ್ ಕೇಳಿದ್ದು ಇದುವರೆಗೂ ಟಿಕೆಟ್ ನೀಡಿರುವುದಿಲ್ಲ. ಈ ಬಾರಿಯಾದರೂ ಹೈಕಮಾಂಡ್ ತನ್ನ ಸೇವೆಯನ್ನು ಪರಿಗಣಿಸಿ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು. ಅರಕಲಗೂಡು ವಿಧಾನಸಭಾ ಕ್ಷೇತ್ರ ಎಂದರೆ ಅದು ಬಹುಜನ ಕ್ಷೇತ್ರವಾಗಿದೆ. ವಿವಿಧ ಜಾತಿ ಧರ್ಮಗಳನ್ನು ಕಾಂಗ್ರೆಸ್ನಿಂದ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಿದರೂ ಗೆದ್ದುಕೊಂಡು ಬರಬಹುದಾಗಿದೆ. ಅರಕಲಗೂಡು ಕ್ಷೇತ್ರ ಜಿಲ್ಲೆಯಲ್ಲಿಯೇ ವಿಶೇಷ ಸ್ಥಾನಮಾನ ಹೊಂದಿದೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಕ್ಷೇತ್ರದ ಜನರ ಒಲವಿದ್ದು, ತಾನೂ ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಜನಪರ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇನೆ. ಯಾರೇ ಪಕ್ಷಕ್ಕೆ ಸೇರ್ಪಡೆಯಾದರೂ ಕಾರ್ಯಕರ್ತರಾಗಿ ಬರಲಿ, ನನ್ನನ್ನು ಕಡೆಗಣಿಸಿ ಟಿಕೆಟ್ ಕೊಡಬಾರದು ಎಂಬುದು ನಮ್ಮ ಉದ್ದೇಶವಾಗಿದ್ದು, ಈ ನಿಟ್ಟಿನಲ್ಲಿ ತನಗೆ ಟಿಕೆಟ್ ನೀಡಬೇಕೆಂದು ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಡಾಕಡಿ ಫಿರ್ ಸಾಹೇಬ್, ಮಹದೇವ್, ಮುನಿಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು. ತಮಗೆ ತಿಳಿದಿರುವ ಹಾಗೆ ನಾನು ಕಳೆದ 20-25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ, ಜಿಲ್ಲಾ ಕಾಂಗ್ರೆಸ್ನ OBC ಘಟಕದ ಅಧ್ಯಕ್ಷ ಆಗಿ, KPCC ಪ್ರಧಾನ ಕಾರ್ಯದರ್ಶಿಯಾಗಿ, ಬ್ಯಾಕ್ವರ್ಡ್ ಭಾಗಕ್ಕೆ 10 ಜಿಲ್ಲೆಗಳ ಉಸ್ತುವಾರಿಯಾಗಿ, ಈಗ ಹಾಲಿ KPCC ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರ ಕಳೆದ 25 ವರ್ಷಗಳಿಂದ ಎಂದಿನಂತೆ ಇವತ್ತಿಗೂ ಕೂಡ ಮುಂದುವರೆದಿದೆ.
ಇವತ್ತು ಏನಾದರೂ ಶೇಷೇಗೌಡನ್ನ ಗುರುತಿಸ್ತಾರೆ ಅಂದರೆ ನಮ್ಮ ಮಾಧ್ಯಮನು ಕೂಡ ಸ್ನೇಹಿತರು ಕೂಡ ನಾವು ನೆನಪು ಮಾಡಬೇಕಾಯ್ತದೆ. ಅದ್ರ ಜೊತೆಗೆ ನಮ್ಮ ಹೋರಾಟನು ಕೂಡ, ಏಕೆಂದ್ರೆ ನಾನು ಒಬ್ಬ ದೊಡ್ಡ ಶ್ರೀಮಂತ ಮಗ ಏನಲ್ಲ, ಹೋರಾಟದಿಂದ ಬಂದವನು. ರೈತರ ಪರ ಇರ್ಬೋದು, ತಂಬಾಕು ಬೆಳೆಗಾರರ ಪರ ಇರ್ಬೋದು, ದೀನ ದಲಿತರ ಪರ ಇರ್ಬೋದು, ಅಹಿಂದ ಹೋರಾಟ ಇರ್ಬೋದು, ಈ ಎಲ್ಲ ಹೋರಾಟಗಳನ್ನ ಮಾಡ್ಕೊಂಬಂದಂತ ನಾನು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಗುರುಸ್ಕೊಂಡು 7 ಬಾರಿ ಟಿಕೆಟ್ ಕೇಳಿದ್ದೀನಿ ನಾನು ನಮ್ಮ ಪಕ್ಷದಲ್ಲಿ. 3 ಬಾರಿ ಜಿಲ್ಲಾ ಪರಿಷತ್ತು, 4 ಬಾರಿ MLA, ಈ ಬಾರಿನೂ ಕೇಳಿದ್ದೀನಿ. ಅಲ್ಲ ಸರ್, ಅರ್ಕಲ್ಗೂಡು, ಅರ್ಕಲ್ಗೂಡ್ಗೆ 4 ಸಲ MLA ಕೇಳಿದ್ದೆ, ಈ ಬಾರಿನೂ ಕೇಳಿದ್ದೀನಿ. ಆಮೇಲೆ ಏನು 31 ಜನ ನಾವು ಅರ್ಜಿ ಹಾಕಿದ್ದೀವಿ, ಅದರಲ್ಲಿ ಏಕೈಕ ಬ್ಯಾಕ್ವರ್ಡ್ ಅಭ್ಯರ್ಥಿಯಾಗಿ ನಾನು ಒಬ್ಬನೇ ಹಾಕಿರೋದು ಇಡೀ ಜಿಲ್ಲೆನಲ್ಲಿ. ಇನ್ಯಾರೂ ಕೂಡ ಬ್ಯಾಕ್ವರ್ಡ್ ಕೋಟಾದಿಂದ ನಮಗೆ ಟಿಕೆಟ್ ಬೇಕು ಅಂತ ಹೇಳಿ ಯಾರೂ ಅರ್ಜಿ ಹಾಕಿಲ್ಲ. ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರ ಒಂದು ಬಹುಜನರ ಕ್ಷೇತ್ರ, ಎಲ್ಲ ವರ್ಗದವರ, ಮತ್ತೆ ಒಂದು ಶಾಂತಿಯ ಎಲ್ಲ ಕ್ಷೇತ್ರದಂಗೆ ಅರ್ಕಲ್ಗೂಡು ಕ್ಷೇತ್ರದಲ್ಲಿ ಅಂಥ ಕಲುಷಿತ ವಾತಾವರಣ ಏನಿಲ್ಲ. ಎಲ್ಲ ವರ್ಗದವರು ಕೂಡ ಯಾವುದೇ ಅಭ್ಯರ್ಥಿ ಕಾಂಗ್ರೆಸ್ ಅಂತ ಕೊಟ್ಟರು ಗೆಲ್ಲಿಸುವಂಥ ವಾತಾವರಣ ಇರ್ತಕ್ಕಂಥದ್ದು ಅರ್ಕಲ್ಗೂಡು ಕ್ಷೇತ್ರದಲ್ಲಿ. 4 ಬಾರಿ ಕೇಳಿದ್ದೀನಿ, ಈ ಬಾರಿ ಯಾವುದೇ ಸಂದರ್ಭ ಬಂದರೂ ನನಗೆ ಟಿಕೆಟ್ ತಪ್ಪಿಸಲ್ಲ ಅನ್ನೋ ಭರವಸೆ ನನಗಿದೆ. ಆದರೂ ಕೂಡ ತಮ್ಮ ಮೂಲಕ ನಮ್ಮ ಪಕ್ಷದ ಹೈಕಮಾಂಡಿಗೆ ಮನವಿ ಮಾಡ್ತೀನಿ, ನನ್ನ ಹಿರಿತನ, ನನ್ನ ಸಂಘಟನೆ ಪಕ್ಷಕ್ಕೆ ನಾನು ದುಡಿದಂಥದ್ದು. ಇವತ್ತು ಅರ್ಕಲ್ಗೂಡು ಕ್ಷೇತ್ರದಲ್ಲಿ ಯಾವುದೇ ಹಾಲಿ ಮಾಜಿ MLA ಸಂಘಟನೆ ಮಾಡಿಲ್ಲ, ಅಷ್ಟು ಸಂಘಟನೆಯನ್ನ ನಾವು ಮಾಡಿದ್ವಿ, ನಮ್ಮ ನಾಯಕರುಗಳಿಗೆ ಗೊತ್ತು. ಚನ್ನಕೇಶವ ದೇವಾಲಯದಿಂದ ಸಂಜೆ ದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಲು ವ್ಯವಸ್ಥಾಪನ ಸಮಿತಿ ಅಡ್ಡಿ ಮಾಡಲಾಗುತ್ತಿದೆ ಎಂದು ಮಾನವ ಹಕ್ಕುಗಳ ಹೋರಾಟ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಅರುಣ್ ಕುಮಾರ್ ನೇರವಾಗಿಯೇ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವವಿಖ್ಯಾತ ಬೇಲೂರು ಚನ್ನಕೇಶವ ದೇವಾಲಯದಲ್ಲಿ ಕಳೆದ 16 ವರ್ಷಗಳಿಂದ ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರಿಗೆ ಮಧ್ಯಾಹ್ನದ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅದೇ ರೀತಿ ಬೆಳಗ್ಗೆ ಮತ್ತು ಸಂಜೆ ವೇಳೆಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಿದರೆ ನಿತ್ಯ ಬರುವಂತಹ 1000 ಪ್ರವಾಸಿಗರಿಗೆ ಅನುಕೂಲವಾಗುತ್ತದೆ ಎಂದರು. ದಾಸೋಹ ವ್ಯವಸ್ಥೆಗೆ ದಾನಿಗಳು ಮುಂದೆ ಬಂದರೂ ಚನ್ನಕೇಶವ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಕೆಲವು ಸದಸ್ಯರು ಅದನ್ನು ಅಡ್ಡಿಪಡಿಸಲು ಮುಂದಾಗುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ದೇವಾಲಯಗಳಲ್ಲಿ ನಿತ್ಯ ದಾಸೋಹ ವ್ಯವಸ್ಥೆ ಕಲ್ಪಿಸುತ್ತಿದ್ದಾರೆ. ಪ್ರತಿನಿತ್ಯ ದೇವಾಲಯವನ್ನು ವೀಕ್ಷಣೆಗೆ ಬರುವಂಥ ಪ್ರವಾಸಿಗರಿಗೆ, ಶಾಲಾ ಮಕ್ಕಳಿಗೆ ಸಂಜೆ ವೇಳೆಯಲ್ಲಿ ದಾಸೋಹವನ್ನು ಕಲ್ಪಿಸಬೇಕು. ದಾಸೋಹಕ್ಕೆ ಈಗಾಗಲೇ ಸಾಕಷ್ಟುಗಳು ದಾನಿಗಳು ಮುಂದೆ ಬಂದರೂ ಇದನ್ನು ಕೆಲವು ಸದಸ್ಯರು ಅಡ್ಡಿಪಡಿಸುವುದು ಸರಿಯಲ್ಲ ಎಂದರು. ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಹಂಗಾಮಿ ತಾಲೂಕು ಅಧ್ಯಕ್ಷ ಕುಮಾರಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಸುನೀಲ್, ನಗರ ಕಾರ್ಯದರ್ಶಿ ದೀಕ್ಷಿತ್ ಹಾಜರಿದ್ದರು. ಇಲ್ಲಿ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಇದರಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಏನು ದಾಸೋಹ ಇದೆ, ಮಧ್ಯಾಹ್ನ ಮತ್ತು ಸಂಜೆ ರಾತ್ರಿ ಎಲ್ಲ ನಡೀತಾ ಇದೆ. ನಮ್ಮ ಬೇಲೂರಿನ ಒಂದು ದೇವಾಲಯದಲ್ಲಿ ಮಧ್ಯಾಹ್ನದ ಊಟ ಮಾತ್ರ ನಡೀತಾ ಇದೆ. ಇತ್ತೀಚೆಗೆ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಪ್ರವಾಸಿಗರ ದಂಡು ಜಾಸ್ತಿ ಆಗಿದೆ. ಎಲ್ಲ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಮುಗಿಸ್ಕೊಂಡು ಬೇಲೂರಿಗೆ ಸಂಜೆ ಬಂದ ನಂತರ ಏನು ಸರ್ಕಾರಿ ಬಡ ಮಕ್ಕಳು ಸಹ ಅವರ ಶಾಲೆಗಳಿಂದ ಬರ್ತಾರೆ. ಸಂಜೆ ಟೈಮಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಇದೆ, ಪರದಾಡ್ತಾ ಇದ್ದಾರೆ. ಆದ್ರಿಂದ ವ್ಯವಸ್ಥಾಪನಾ ಸಮಿತಿಯವರು, ಏನು ಬೇಲೂರು ಚನ್ನಕೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಇದೆ, ಇವರು ಇದನ್ನು ಮನಗಂಡು ತಕ್ಷಣದಿಂದ ಒಂದು ಅವರು ಸಭೆ ನಡೆಸಿ ಏನು ಅನ್ನದಾಸೋಹ ಇದೆ ಅದರ ಸಂಜೆನೂ ಸಹ ಅನ್ನದಾಸೋಹನ ಮಾಡಬೇಕು ಅಂತ ಅವರಿಗೆ ಒತ್ತಾಯಿಸ್ತೀವಿ. ಆಹಾರ ಉತ್ಪಾದನೆ ಮಾಡುವ ಹಾಗೂ 75% ತೆರಿಗೆ ಕಟ್ಟುವ ರೈತನಿಗೆ ನಿಜವಾದ ಮಹತ್ವ ತಿಳಿದಿಲ್ಲ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ.
ಆಲೂರು ತಾಲೂಕಿನ ಕಾಡ್ಲೂರು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರೈತರು ದುಡ್ಡಿನ ಆಸೆಗಾಗಿ ಜಮೀನುಗಳನ್ನು ಮಾರಿ ಪಟ್ಟಣವನ್ನು ಸೇರಿದರೆ ಮುಂದೆ ದಿನ ತಿನ್ನುವ ಆಹಾರಕ್ಕೂ ತೊಂದರೆ ಎದುರಿಸಬೇಕಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕ ಹೋರಾಟಗಾರ ಎಡೆಹಳ್ಳಿ ಮಂಜುನಾಥ್, ಪ್ರಗತಿಪರ ಚಿಂತಕ ಬಾನಂ ಲೋಕೇಶ್, ಹೋಬಳಿ ರೈತರ ಸಂಘದ ಅಧ್ಯಕ್ಷ ಮೋಹನ್, ಕಾರ್ಯದರ್ಶಿ ಜಯಣ್ಣ ಇನ್ನು ಮುಂತಾದವರು ಹಾಜರಿದ್ದರು. ನೀವು ಮನೆಯ ಪರಿಕರಣಗಳು ಏನಿದ್ದಾವೆ, ಬಟ್ಟೆ ಒಡವೆ ವಸ್ತ್ರ ಅಥವಾ ಮನೆಯ ಬೇಕಾಗುವಂಥ ವಸ್ತುಗಳನ್ನ ಯಾವಾಗಲೂ 10 ವರ್ಷಕ್ಕೊಂದು, 5 ವರ್ಷಕ್ಕೋ ಅಥವಾ ವರ್ಷಕ್ಕೋ 2 ವರ್ಷಕ್ಕೋ ಖರೀದಿ ಮಾಡ್ತೀವಿ. ಪ್ರತಿನಿತ್ಯ ಖರೀದಿ ಮಾಡಬೇಕಾದಂಥ ಅವಶ್ಯಕತೆ ಇರ್ತಕ್ಕಂಥದ್ದು ಯಾವುದು? ಆಹಾರ. ಇದು ಬೆಳಿಗ್ಗೆ ಬೇಕು, ಮಧ್ಯಾಹ್ನ ಬೇಕು, ರಾತ್ರಿ ಬೇಕು. ಇಷ್ಟು ಡಿಮ್ಯಾಂಡ್ ಇರ್ತಕ್ಕಂಥ ವಸ್ತು ಇನ್ಯಾವುದೂ ಅಲ್ಲ. ಈ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಎಲ್ಲಿದೆ? ಇಂಥ ದಡ್ರ ಕೈಲಿದೆ. ಇದು ಈ ಮಹತ್ವ ನಿಮಗೆ ಗೊತ್ತೇ ಇಲ್ಲ. ಭೂಮಿ ನನ್ನ ಕೈನಲ್ಲಿದೆ, ಅನ್ನ ಉತ್ಪಾದನೆ ನನ್ನ ಕೈನಲ್ಲಿದೆ. ಈ ಮಹತ್ವ ಗೊತ್ತಿಲ್ಲದಂತ ದಡ್ರು ನಿಮ್ ಕೈಲಿದೆ. ಅನ್ನ ಕೊಡ್ತೀರಿ, ಹಾಲು ಕೊಡ್ತೀರಿ, ಹಣ್ಣು ಕೊಡ್ತೀರಿ, ತರಕಾರಿ ಕೊಡ್ತೀರಿ, ಮೊಟ್ಟೆ ಮಾಂಸ ಕೊಡ್ತೀರಿ, ದೇಶಕ್ಕೆ 75% ತೆರಿಗೆ ಕೊಡ್ತೀರಿ. ಈ ಮಹತ್ವ ಗೊತ್ತಿಲ್ಲದಂತ ಪೆದ್ರು ದಡ್ರು ಕೈನಲ್ಲಿ ಇಂಥ ಅಸ್ತ್ರ ಇದೆ. ಇವ್ರ ಕೈಲಿ ಯಾಕೆ ಇರಬೇಕು? ಇವ್ರ ಕೈಲಿ ಯಾಕೆ ಇರಬೇಕು? ನನ್ನಂತ ವ್ಯಾಪಾರಸ್ಥರದ ಕೈನಲ್ಲಿದ್ರೆ ಇದಕ್ಕೆ ಹೆಚ್ಚು ಬೆಲೆ. ಸರ್ಕಾರಗಳು, ಅನಿಲ್ ಅಂಬಾನಿ, ಅದಾನಿ, ನಾವು ಈ ವರ್ಷ 1,00,000 ಕೋಟಿಯನ್ನ ನಿಮಗೆ ಅಡ್ವಾನ್ಸ್ ಕೊಡ್ತೀವಪ್ಪ, ಬೇಳೆ ಕಾಳು ಅನ್ನ ಇಷ್ಟು ಬೇಕಾಗತ್ತೆ, ನೀನ್ ಬೆಳ್ಕೊಡಪ್ಪ ಅಂತ ಹೇಳಿ ಸರ್ಕಾರ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಅಡ್ವಾನ್ಸ್ ಅದರ ಬೆಲೆಯನ್ನ ನಿಗದಿ ಮಾಡಿ ಬೆಳೆಸ್ತಕ್ಕಂತ ಪರಿಸ್ಥಿತಿ ಅವ್ರಿಗೆ ಬರುತ್ತೆ. ಈಗ ನಿಮಗಿಲ್ಲ, ನಿಮಗೆ ಸಾಲ ಕೊಟ್ರೆ ಸಾಲ ಕೊಟ್ರೆ ಬ್ಯಾಂಕಲ್ಲಿ ಬೇಕಾದ ಬೆಳೆದು ಬಿಸಾಕ್ತೀರಿ. ಆ ಸಾಲ ನಂದಂತ ಹೇಳಿ ವಿಷ ಕುಡಿಸಾಯ್ತೀರಿ. ದೇಶ ಕೃಷಿಯ ಮೇಲೆ ಬಂಡವಾಳ ಆಗ್ತಾ ಇದೆ ಅಂತೇಳಿ ಗೊತ್ತಿಲ್ಲ ನಿಮಗೆ? ಸಾಲ ದೇಶದ್ದು, ದೇಶದ ಜನ ಊಟ ಮಾಡಕ್ಕೆ ಇಲ್ಲಿ ಬಂಡವಾಳ ಹಾಕಿದ್ದಾರೆ ಅಂತೇಳಿ ಗೊತ್ತಿಲ್ಲದಂತ ದೊಡ್ಡ ಜನ ಕೃಷಿ ವಲಯದಲ್ಲಿರೋ ಕಾರಣಕ್ಕೆ ಕೃಷಿ ಸಾಲ ನಂದು 25 ಸೈನ್ ಹಾಕ್ಬಿಟ್ಟಿದ್ದೀನಿ, ನಾನು ಸಾಲ ತಗೊಂಡ್ಬಿಟ್ಟಿದ್ದೀನಿ ಅಂತೇಳಿ ವಿಷ ಕುಡಿದು ತೋಟಕ್ಕೆ ಹೋಗಿ ಹಗ್ಗ ಹಾಕೊಂಡು ಜೀವ ಬಿಡ್ತಕ್ಕಂಥ ಜನ ನೀವಿರೋ ಕಾರಣಕ್ಕೆ ನಿಮ್ಮನ್ನ ಆಚೆ ಕಳಿಸಿ ಕಾರ್ಪೊರೇಟ್ ಕಂಪನಿಗಳನ್ನು ಕರ್ಕೊಂಡ್ಬರುವಂಥ ಜಾಣತನವನ್ನು ಭಾರತ ಸರ್ಕಾರ ಮಾಡಿದೆ. ಇದನ್ನ ವಾರ್ನಿಂಗ್ ಮಾಡಿದೀವಿ. ಇದಕ್ಕೆ ವಾಪಸ್ ಹಿಂದುಳಿದ ವರ್ಗಗಳ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಸಕಲೇಶ್ಪುರದಲ್ಲಿ 27ರಂದು ಪಟೇಲ್ ಪ್ಲಾಜಾದಲ್ಲಿ ನಡೆಯಲಿದೆ ಎಂದು ಲೋಕೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು 40,000 ಹೆಚ್ಚು ವಿವಿಧ ಸಮುದಾಯದ ಹಿಂದುಳಿದ ವರ್ಗಗಳ ಜನಸಂಖ್ಯೆ ಇದ್ದು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದು, ಇವರ ಶ್ರೇಯೋಭಿವೃದ್ಧಿಗಾಗಿ ಹಿಂದುಳಿದ ವರ್ಗಗಳ ಒಕ್ಕೂಟ ರಚನೆ ಮಾಡಲಾಗಿದ್ದು, ಪದಗ್ರಹಣ ಕಾರ್ಯಕ್ರಮ ಮಂಗಳವಾರ ಸಂಜೆ 5 ಗಂಟೆಗೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದ ಪಟೇಲ್ ಪ್ಲಾಜಾದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಶೆಟ್ಟಿಯವರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಆಗಮಿಸಲಿದ್ದಾರೆ ಎಂದರು. ತಾಲೂಕಿನಲ್ಲಿ ಹಿಂದುಳಿದ ವರ್ಗದ ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸಂಘವನ್ನು ಸ್ಥಾಪಿಸಿದ್ದು, ಸದಸ್ಯತ್ವವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದು ಸಂಘಟನೆಯನ್ನು ಬಲಪಡಿಸಬೇಕೆಂದು ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷ ಶ್ರೀನಿವಾಸ್, ರವಿಕುಮಾರ್, ಕಾರ್ಯದರ್ಶಿ ಸೋಮಶೇಖರ್, ಸಹ ಕಾರ್ಯದರ್ಶಿ ಆನಂದ್ ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ ಸರಿ ಸುಮಾರು 40 ವರ್ಷದಿಂದ ಈ ಹಿಂದುಳಿದ ವರ್ಗಗಳ ಒಕ್ಕೂಟ ಜನರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅದನ್ನು ತಾಲೂಕು ಮಟ್ಟದಲ್ಲಿ ಹಾಗೂ ಗ್ರಾಮಗಳ ಮಟ್ಟದಲ್ಲಿ ವಿಸ್ತರಿಸಬೇಕು. ಇಲ್ಲಿರೋ ಸಣ್ಣ ಪುಟ್ಟ ಏನು ನಮ್ಮ ಹಿಂದುಳಿದ ವರ್ಗಕ್ಕೆ ಸೇರಿದವರು ಇನ್ನೂ ಸುಮಾರು ಕೆಲವೊಂದು ನಮಗೆ ಗೊತ್ತಿಲ್ಲ, ಕೆಲವರು ಈ ಥರದ್ದೊಂದು ಒಕ್ಕೂಟ ಇದೆ, ನಾವು ಇದನ್ನು ಸದ್ಬಳಕೆ ಮಾಡ್ಕೋಬೋದು ಅಂತೇಳಿ. ಅದೇನಾದರೂ ಆಗೋದಿದ್ರೆ ಅದು ನಿಮ್ಮ ಮುಖಾಂತರ ಇದೊಂದು ವೇದಿಕೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಪತ್ರಕರ್ತರು ಮಿತ್ರರು ಸಹಕರಿಸಬೇಕು.
ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಅದನ್ನ ಹೇಳಿ ಮುಗಿಸ್ಬಿಡಿ. ನಾಳೆ ಇತ್ತೀಚಿನ ದಿನದಲ್ಲಿ ಬಹುತೇಕ ಆಸ್ಪತ್ರೆಗಳು ಸೇವಾ ಮನೋಭಾವನೆಗಿಂತ ವ್ಯಾಪಾರಿ ಭಾವನೆಯಿಂದಲೇ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಶೋಚನೀಯ ಎಂದು ಸುರಭಿ ಫೌಂಡೇಶನ್ ಅಧ್ಯಕ್ಷೆ ಸುರಭಿ ರಘು ತಿಳಿಸಿದ್ದಾರೆ. ಬೇಲೂರು ಲಯನ್ಸ್ ಕ್ಲಬ್, ಸುರಭಿ ಫೌಂಡೇಶನ್ ಹಾಗೂ ಹಾಸನದ ಸ್ಪರ್ಶ ಆಸ್ಪತ್ರೆಯವರ ಸಹಯೋಗದೊಂದಿಗೆ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಪುರಾಣದಿಂದ ಹಿಡಿದು ಇಲ್ಲಿಯ ತನಕ ವೈದ್ಯರನ್ನ ಜನಸಾಮಾನ್ಯರು ದೇವರೆಂದೇ ಭಾವಿಸುವ ವೇಳೆಯಲ್ಲಿ ವೈದ್ಯರು ಸೇವಾ ಭಾವನೆಗೆ ಒತ್ತು ನೀಡಬೇಕಾಗಿದೆ. ಇದಕ್ಕೆ ಅಪವಾದ ಎಂಬಂತೆ ಲಯನ್ಸ್ ಕ್ಲಬ್ ವೈದ್ಯರು ಮತ್ತು ಸ್ಪರ್ಶ ಆಸ್ಪತ್ರೆಯ ವೈದ್ಯರ ಸೇವಾ ಮನೋಭಾವನೆ ಅತ್ಯಂತ ಖುಷಿ ನೀಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಸಕ್ತ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿವೆ. ತಮ್ಮ ಕೆಲಸದ ನಡುವೆ ಕಾಯಿಲೆಗಳನ್ನು ಮರೆತ ಕಾರಣದಿಂದ ಅನಾಹುತಕ್ಕೆ ಬೆಲಕಟ್ಟಬೇಕಾಗಿರುವ ಹಿನ್ನೆಲೆಯಲ್ಲಿ ಮಹಿಳೆಯರು ಸಣ್ಣ ಪುಟ್ಟ ಕಾಯಿಲೆಗಳನ್ನು ಹತ್ತಿರದ ವೈದ್ಯರ ಹತ್ತಿರ ಸಲಹೆ ಸೂಚನೆ ಪಡೆಯಬೇಕೆಂದು ಕಿವಿಮಾತನ್ನ ಹೇಳಿದರು. ಬೇಲೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಅಬ್ದುಲ್ ಲತೀಫ್ ಮಾತನಾಡಿ, 220 ರಾಷ್ಟ್ರಗಳಲ್ಲಿ 46 ಲಕ್ಷ ಸದಸ್ಯರನ್ನು ಒಳಗೊಂಡಂತಹ ಲಯನ್ಸ್ ಸಂಸ್ಥೆಯಲ್ಲಿ ಜಗತ್ತಿನಲ್ಲಿ ಸೇವಾ ಕಾರ್ಯದಲ್ಲಿ ಅಗ್ರಸಂಸ್ಥೆಗೆ ಹೆಗ್ಗಳಿಕೆಯಾಗಿ ಪಾತ್ರವಾಗಿದೆ ಎಂದರು. ಲಯನ್ಸ್ ಕ್ಲಬ್ ಕಳೆದ 12 ವರ್ಷದಿಂದ ಆಯಾ ಅಧ್ಯಕ್ಷರ ಅವಧಿಯಲ್ಲಿ ಆರೋಗ್ಯ, ಶಿಕ್ಷಣ, ಪರಿಸರ ಸೇರಿದಂತೆ ಸಾಮಾಜಿಕ ಮತ್ತು ಜನಪರ ಕೆಲಸಗಳಿಗೆ ಆದ್ಯತೆ ನೀಡುತ್ತಾ ಬಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಮೌಳಿ, ಪೂವಯ್ಯ, ಕೆಎಲ್ ಸುರೇಶ್, ದೊಡ್ಡಮನೆ ಪ್ರಭಾಕರ್ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಇವಾಗ ಸಾಮಾನ್ಯವಾಗಿ ನೀವು ಕೇಳಿದ್ರೆ ಎಲ್ಲ ಸೇವಾ ಕಾರ್ಯಗಳಲ್ಲಿ ತಾವು ಹೊಂದಿದ್ದೀರಾ. ಅದೇ ರೀತಿ ಇನ್ನು ಮುಂದಿನ ಸಹ ನಮ್ಮ ಜೊತೆಲಿದ್ದು ಇನ್ನೂ ಹೆಚ್ಚಿನ ಒಂದು ಸಹಕಾರ ಕೊಡ್ತಾ ಇನ್ನೂ ಹೆಚ್ಚಿನ ಒಂದು ಜನಸೇವೆ ಮಾಡೋಕ್ಕೆ ತಾವುಗಳು ನಮ್ಮ ಜೊತೆ ಸೇರಿ ಅಂತ ಹೇಳ್ತಾ ನಿಮ್ಮನ್ನು ಮೊದಲನಾಗಿ ನಮ್ಮ ಸೇವಾ ಸಂಸ್ಥೆ ಪರವಾಗಿ ಎಲ್ಲರ ಪರವಾಗಿ ತಮ್ಮನ್ನು ಅಭಿನಂದಿಸ್ತೇನೆ. ಹಾಗೂ ಇದೇ ರೀತಿ ಮುಂದೆ ನೀವು ಜನಸೇವೆ ಯಾವುದೇ ರೀತಿಯ ಉಪೇಕ್ಷೆ ಇಲ್ದಲೇ, ಯಾವುದೇ ರೀತಿಯ ಹಣದ ಉಪೇಕ್ಷೆ ಇಲ್ದಲೇ ಫ್ರೀಯಾಗಿ ಸರ್ವಿಸ್ ಮಾಡೋ ಅಂತ ಸದಸ್ಯರನ್ನ ಮಾತ್ರ ನಾವು ಸೇರಿಸಿಕೊಂಡು 220 ಕಂಟ್ರಿಗಳಲ್ಲಿ ನಾವು ಇದ್ದೀವಿ. ಇಂಡಿಯಾ 1.5 ಲಕ್ಷ ಜನ ನಾವು ಇದ್ದೀವಿ. ನಮ್ಮ ಮೊದಲನೇದಾಗಿ ಥಾಟ್ ಏನು, ಜನಸೇವೆ. 46,000 ಜನ ಇದ್ದೀವಿ, ಅದರಲ್ಲಿ ಜನಸೇವೆ ನಮ್ಮ ಮುಖ್ಯ ಉದ್ದೇಶ. ಏನಕ್ಕೆ ಅಂದ್ರೆ ನಾವು ಆರೋಗ್ಯವಾಗಿದ್ವಿ ಅಂದ್ರೆ ನಾವೇನಾದ್ರು ಮಾಡೋಕ್ಕೆ ಸಾಧ್ಯ. ನಮ್ಮ ಮೊದಲನೇ ಥಾಟ್ ಆರೋಗ್ಯ, ಆರೋಗ್ಯ ಆದ್ಮೇಲೆ ಬಾಕಿ ಅಂತದ್ದು. ಅದಕ್ಕೆ ನಾವು ಯಥೇಚ್ಛನಾಗಿ ಲಯನ್ ಸೇವಾ ಸಂಸ್ಥೆಯವರು ಒಂದು ಆರೋಗ್ಯ ತಪಾಸಣಾ ಶಿಬಿರ ಆಗಲಿ, ಮತ್ತೊಂದಾಗಲಿ, ಕಣ್ಣು ಕಾಣಿಸ್ತದಾಗಲಿ, ಎಲ್ಲ ರೀತಿಯಲ್ಲಿ ವರ್ಕ್ ಮಾಡ್ತೇವೆ ಆರೋಗ್ಯದ ತಪಾಸಣೆ ಬಗ್ಗೆ ಜಾಸ್ತಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಮ್ಮನೆ ಗುದ್ದಲಿ ಪೂಜೆ ಮಾಡುವುದಕ್ಕೆ ನಾನು ಅವಿವೇಕಿ ಅಲ್ಲ. ಕಾಂಗ್ರೆಸ್ ಪುಡಿ ರಾಜಕಾರಣಿಗಳು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಶಾಸಕ ಲಿಂಗೇಶ್ ಕಿಡಿ. ಹಾಸನ ವಿಧಾನಸಭಾ ಕ್ಷೇತ್ರ ಗೊಂದಲಮಯವಾಗಿದ್ದು ಮುಂಬರುವ ಚುನಾವಣೆಯಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟ್ ನೀಡುವಂತೆ ಡಿಕೆ ರಂಗಸ್ವಾಮಿ ಮನವಿ. ಬಾಲಮಂದಿರದ ಕಟ್ಟಡ ಶಿಥಿಲಗೊಂಡಿದ್ದು ಕೂಡಲೇ ಮಕ್ಕಳನ್ನ ಸ್ಥಳಾಂತರ ಮಾಡುವಂತೆ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಪರಿಶಿಷ್ಟ ಜಾತಿ ಸಮುದಾಯದ ಒಕ್ಕೂಟದ ವತಿಯಿಂದ ಜನವರಿ 1ರಂದು ಐತಿಹಾಸಿಕ ಭೀಮಾ ಕೋರೆಂಗಾ ವಿಜಯೋತ್ಸವ ಕಾರ್ಯಕ್ರಮ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.